ರಾಜ್ಯದಲ್ಲಿ ಕಾಂಗ್ರೆಸ್ನ ಆತ್ಮಾವಲೋಕನ ಸಭೆ ಒಂದು ಕಡೆಯಲ್ಲಿ ನಡೀತಾ ಇದೆ ಕಾಂಗ್ರೆಸ್ನ ಆತ್ಮಾವಲೋಕನ ಸಭೆಗೂ ಮುಂಚಿತವಾಗಿ ಸೋಲು ಗೆಲುವಿನ ವಿಚಾರದಲ್ಲಿ ಬಹಳಷ್ಟು ಹೇಳಿಕೆಗಳು ಕೂಡ ಬಂದು ಹೋಗಿರುವಂಥದ್ದು ನಮ್ಮ ಮುಂದೆ ಇದೆ ಈ ವಿಚಾರಗಳ ಸುತ್ತಲೇ ಚರ್ಚೆಯೂ ಕೂಡ ನಡೆಸೋಣ ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಕಳೆದ ಬಾರಿಗೆ ಹೋಲಿಕೆ ಮಾಡಿದಾಗ ಹೆಚ್ಚು ಸ್ಥಾನವನ್ನು ಗೆದ್ದಿದೆ ಅನ್ನುವಂಥ ಖುಷಿಯನ್ನು ಸಹಜವಾಗಿಯೇ ಪಡ್ಬೋದು ಯಾಕೆಂದರೆ ಕಳೆದ ಬಾರಿಗೆ ಅವರು ಒಂದೇ ಸೀಟ್ ಗೆದ್ದಿದ್ದು ಈ ಬಾರಿ ಒಂಬತ್ತು ಸೀಟ್ ಗೆ ಗಳಿಸಿದ್ದಾರೆ ಅಂತೇಳಿ ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಿದ್ಧರಾಮಯ್ಯನವರು ಸರ್ಕಾರ ಇದ್ದಾಗಲೂ ಕೂಡ ಒಂಬತ್ತೇ ಸೀಟು ಗಳಿಸಿತ್ತು ಈಗಲೂ ಒಂಬತ್ತೇ ಸೀಟು ಏರಿಕೆ ಆಗಿಲ್ಲ ಅಷ್ಟೇ ಅಲ್ಲದೇ ಸಿದ್ದರಾಮಯ್ಯನವರು ಹೇಳುತ್ತಾ ಇದ್ದರು ನಮ್ಮ ಪಕ್ಷ ಏನೇ ಆದರೂ ಕೂಡ ಬೆಸ್ಟ್ ಕೇಸ್ ಸಿನಾರಿಯೋ ಅಂದರೆ ಎಷ್ಟು ಕೇಳ್ತೀವಿ ಇಲ್ಲ ಮತ್ತೊಂದು ಸಿನಾರಿಯೋದಲ್ಲಿ ಅಂದರೆ ನಮಗೆ ವ್ಯತಿರಿಕ್ತವಾಗಿ ಇತ್ತೊಂದುಳಿ ಅನ್ ಅನಿಸಿದ್ರು ಕೂಡ ಎಷ್ಟು ಅನ್ನೋದ್ರ ಬಗ್ಗೆ ಅವರು ಹೇಳ್ತಾ ಹೇಳ್ತಾಯಿದ್ರು ಹದಿನಾರರಿಂದ ಇಪ್ಪತ್ತು ಇಪ್ಪತ್ತು ಪ್ಲಸ್ ಅನ್ನುವಂತಹ ನಂಬರ್ಗಳನ್ನು ಇದ್ರು ಹಾಗಾದರೆ ಯಾವ ಕಾರಣಕ್ಕಾಗಿ ಕಾಂಗ್ರೆಸ್ಗೆ ಈ ಟಾರ್ಗೆಟ್ ರೀಚ್ ಆಗೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದಕ್ಕೆ ಬೇಕಾದಂತಹ ಕಾರಣ ಹುಡುಕುವ ಪ್ರಯತ್ನವನ್ನು ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಈಗಾಗಲೇ ಬಂದಿರುವಂತಹ ಹೇಳಿಕೆಗಳ ಆಧರಿಸಿ ನೋಡಿದಾಗ ಏನೇನು ಕಾರಣಗಳನ್ನು ಹೇಳ್ತಾ ಇದ್ದಾರೆ ಅನ್ನುವಂಥ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ ಗ್ಯಾರಂಟಿಗಳಿಂದ ರಾಜ್ಯ ಗೆದ್ದ ಕಾಂಗ್ರೆಸ್ ಅದೇ ಗ್ಯಾರಂಟಿಗಳಿಂದ ಲೋಕಸಭೆ ಗೆಲ್ಲೋದಕ್ಕೆ ಆಗಿಲ್ಲ ಅನ್ನೋ ವಿಶ್ಲೇಷಣೆ ನಡೆಯುತ್ತಿದೆ ಗ್ಯಾರಂಟಿಗಳಿಂದಾಗಿ ಸುಭದ್ರ ಸರ್ಕಾರದ ಮೇಲಿನ ನಂಬಿಕೆಯಿಂದಾಗಿ ಹದಿನೈದರಿಂದ ಇಪ್ಪತ್ತು ಸೀಟ್ ಗೆಲ್ಲೋ ಲೆಕ್ಕಾಚಾರದಲ್ಲಿತ್ತು ಕಾಂಗ್ರೆಸ್ ಟೀಮ್ ಆದರೆ ಎರಡಂಕಿ ಬರದೆ ಒಂಬತ್ತರಲ್ಲೇ ನಿಂತು ಬಿಡುತ್ತು ಇದು ಸಹಜವಾಗೇ ಹೈಕಮಾಂಡ್ ಮಟ್ಟದಲ್ಲೂ ತಲೆಬಿಸಿ ಹಾಗೂ ಬದಲಾದ ಲೆಕ್ಕಾಚಾರದ ಚರ್ಚೆಗೆ ಕಾರಣವಾಗಿದೆ ಹೀಗಾಗಿ ಸೋಲಿನ ಆತ್ಮಾವಲೋಕನ ಸೋಲಿಗೆ ಕಾರಣ ಹುಡುಕೋ ಪ್ರಯತ್ನ ಮಾಡುತ್ತಿದೆ ಕಾಂಗ್ರೆಸ್ ರಾಹುಲ್ ಗಾಂಧಿ ಸೂಚನೆ ಮೇರೆಗೆ ಸೋತಿರುವ ಕ್ಷೇತ್ರಗಳ ಪರಾಮರ್ಶೆಗೆ ಮುಂದಾಗಿದೆ ಮೊದಲ ಭಾಗವಾಗಿ ಬೆಂಗಳೂರಿನ ಕ್ಷೇತ್ರಗಳ ಸೋಲಿನ ಆತ್ಮಾವಲೋಕನ ಸಭೆ ಬೆಂಗಳೂರಿನ ಸಿಎಂ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಸಭೆ ನಡೆಯಿತು ವಿಮರ್ಶೆ ಮಾಡಿಕೊಳ್ಬೇಕು ಎಲ್ಲಿ ತಪ್ಪಾಗಿದೆ ಏನಾಗಿದೆ ಯಾಕೆ ಕೆಲವು ಕಡೆ ಹೆಚ್ಚು ಕಮ್ಮಿ ಆಗಿದೆ ಇವೆಲ್ಲ ಕೂಡ ನೋಡಬೇಕು ಫ್ಯಾಕ್ಟ್ ಅದನ್ನು ಎಲ್ಲೆಲ್ಲಿ ಏನಾಗಿದೆ ಅಂತ ಅದಕ್ಕೊಂದು ಮುಂದಕ್ಕೆ ಪರಿಹಾರ ಹುಡುಕುವಂತ ಕೆಲಸ ನಮ್ಗೊಂದು ಎಚ್ಚರಿಕೆ ಗಂಟೆ ಕೊಟ್ಟಿದ್ದಾರೆ ನಾವು ಹದಿನಾಲ್ಕನೇ ಸೀಟ್ ಬಂದೇ ಬರ್ತೀವಿ ಅಂತ ನಮಗೆ ವಿಶ್ವಾಸ ಇತ್ತು ಅದರಲ್ಲಿ ನಾವು ಫೇಲ್ ಆಗಿದ್ದೀವಿ ಅದೇನೂ ಇಲ್ಲ ಅಂತ ಹೇಳುವುದಿಲ್ಲ ಜನ ಏನು ತೀರ್ಪು ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲೇ ಸೋತಿರುವ ಸಚಿವರ ಶಾಸಕರ ವಿರುದ್ಧ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಟಾಂಗ್ ಕೊಟ್ಟಿದ್ದಾರೆ ಈಗಲೇ ತೆರಿಗೆ ಭಾರದಿಂದ ಹಾಲಿನ ಮೇಲೆ ತೆರಿಗೆ ಹಾಕಿದ್ದೀರಾ ಕರೆಂಟ್ ಮೇಲೆ ಜಾಸ್ತಿ ಮಾಡಿದ್ದೀರಾ ಲಿಕ್ಕರ್ ಮೇಲೆ ತೆರಿಗೆ ಮಾಡಿದೀರ ಮನೆ ಮೇಲೆ ತೆರಿಗೆ ಜಾಸ್ತಿ ಮಾಡ್ತಾ ಇದ್ದೀರಾ ಈಗ ಕಸ ಇದ್ರ ಮೇಲೆ ನೂರು ರೂಪಾಯಿ ಹಾಕುವಂಥದ್ದು ನಾವು ಬಿಜೆಪಿ ಇದನ್ನ ಪ್ರತಿಭಟನೆ ಮಾಡ್ತೀರಿ ಬೆಂಗಳೂರಿನ ಶಾಸಕ ಸಚಿವರ ಸಭೆಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಹಾಜರಿದ್ದರು ತಮ್ಮ ಮಗಳು ಸೌಮ್ಯ ರೆಡ್ಡಿ ಸೋಲಿನ ಬಗ್ಗೆ ಪರಾಮರ್ಶೆ ಮಾಡಿಕೊಂಡ್ರು ಗ್ಯಾರಂಟಿಯಿಂದ ನಮಗೆ ಈ ಬಾರಿ ಎಲೆಕ್ಷನ್ ಮಾಡೋದಕ್ಕೆ ಖಂಡಿತ ಅನುಕೂಲಕರ ವಾತಾವರಣ ಅಂತೂ ಇತ್ತು ನಾವು ಯಾಕೆ ನಮಗೆ ನಿರೀಕ್ಷೆ ಹೆಚ್ಚಿತ್ತು ಅಂದರೆ ಬಿಕಾಸ್ ಜನ ನಮಗೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ರು ಆ ಕಾರಣಕ್ಕೋಸ್ಕರ ನಮ್ಮಲ್ಲಿ ಅನೇಕರು ನಂದು ನಿರೀಕ್ಷೆ ಇದ್ದಿದ್ದು ಹತ್ತು ಪ್ಲಸ್ ಆರ್ ಮೈನಸ್ ರೇಂಜ್ ಅಲ್ಲೇ ನಂದು ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಬಟ್ ನಮ್ಮ ಪಾರ್ಟಿಯಲ್ಲಿ ಇನ್ ಜನರಲ್ ಆಗಿ ಹೆಚ್ಚಿಗೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಇನ್ನು ಸಚಿವರ ಸೋಲಿನ ಕ್ಷೇತ್ರಗಳಲ್ಲೂ ಇದೀಗ ಸೋಲಿನ ಆತ್ಮಾವಲೋಕನ ನಡೆಯುತ್ತಿದೆ ಮಕ್ಕಳನ್ನು ಗೆಲ್ಲಿಸಿಕೊಳ್ಳಲು ಆಗದ ಕಾರಣಕ್ಕೆ ಸಚಿವರ ತಲೆದಂಡವಾಗುತ್ತೆ ಎಂದೇ ಹೇಳಲಾಗ್ತಿದೆ ಹೀಗಾಗಿ ಸಚಿವರಾದ ಶಿವಾನಂದ ಪಾಟೀಲ್ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಮಲಿಂಗಾರೆಡ್ಡಿ ಮಂತ್ರಿ ಪದವಿ ಏನಾಗುತ್ತೆ ಎಂಬ ಕುತೂಹಲ ಮೂಡಿದೆ ಮಕ್ಕಳನ್ನು ಗೆಲ್ಲಿಸಲು ಆಗದ ಮಂತ್ರಿಗಳು ರಾಜೀನಾಮೆ ನೀಡಬೇಕೆಂದು ಸ್ವಪಕ್ಷೀಯ ಶಾಸಕರೇ ಒತ್ತಾಯಿಸುತ್ತಿದ್ದಾರೆ ಮಾತಾಡಬಾರದು ಅಂತ ನಾನು ಈ ಮಧ್ಯೆ ಬೆಳಗಾವಿ ಮೂಲದ ಶಾಸಕರು ಸಚಿವರು ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿದ್ರು ಈ ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನ ಸೋಲಿನ ಬಗ್ಗೆ ಸಿಎಂ ಸಾಂತ್ವನದ ಮಾತನಾಡಿದ್ರು ಈ ವೇಳೆ ಮಾತನಾಡಿದ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಮಗನ ಸೋಲಿಗೆ ಯಾರನ್ನೂ ಹೊಣೆ ಮಾಡುವುದಿಲ್ಲ ಎಂದು ಗ್ಯಾರಂಟಿಯಿಂದ ನಮಗೆ ಲಾಭ ಆಯಿತು ಅಥವಾ ನಷ್ಟ ಆಯಿತು ಅನ್ನೋದಕ್ಕಿಂತ ರಾಜ್ಯದ ಮಹಾಜನತೆಗೆ ನಾವು ಸ್ವಾರ್ಥವನ್ನ ಬಿಟ್ಟು ಏನು ನಾವು ಅವ್ರಿಗೆ ನಮ್ಮ ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಅವ್ರಿಗೇನು ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ ಅದನ್ನು ನಾವು ಅನುಷ್ಠಾನ ಮಾಡ್ತಾ ಇದ್ವಿ ಬಟ್ ಅದರಿಂದ ಲೋಕಸಭೆಗೆ ಎಷ್ಟು ಲಾಭ ಆಯಿತು ಅಥವಾ ನಷ್ಟ ಆಯಿತು ಅನ್ನೋದನ್ನ ಈಗ ಕೂತ್ಕೊಂಡು ನಾವು ಅದನ್ನು ಲೆಕ್ಕಾಚಾರ ಹಾಕಿದ್ವಿ ಇನ್ನು ಬಾಗಲಕೋಟೆಯಲ್ಲೂ ಸಚಿವ ಶಿವಾನಂದ ಪಾಟೀಲ್ ಮಗಳು ಸಂಯುಕ್ತ ಪಾಟೀಲ್ ಸೋಲಿನ ಬಗ್ಗೆ ಚರ್ಚೆ ಆಗಿದೆ ನಾನು ಬಾಗಲಕೋಟೆನಲ್ಲಿ ನನ್ನ ಮಗಳು ನಿಲ್ಲಿಸಿ ಹೋಗಿದ್ದೆ ಅಲ್ಲಿಲ್ಲ ಬೇರೆಯವ್ರ ಮೇಲೆ ಜವಾಬ್ದಾರಿ ಕೊಟ್ಟು ಹೋಗಿದ್ದೆ ಇಲೆಕ್ಷನ್ನಲ್ಲಿ ಒಂದೊಂದು ಕಡೆ ಚೆನ್ನಾಗಿರ್ತಕ್ಕಂಥ ಕ್ಷೇತ್ರ ಇದೆ ಒಂದು ಕಡೆ ಕೆಲವು ಕಡೆ ಆಗಿರ್ತಕ್ಕಂಥ ಇರಬೇಕಂಥ ಕ್ಷೇತ್ರಗಳಿವೆ ಅದನ್ನು ಪರಾಮರ್ಶೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಈ ಮಧ್ಯೆ ಬೆಂಗಳೂರು ಗ್ರಾಮಾಂತರದಲ್ಲಿ ಸೋತಿರೋ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಕಣ್ಣೀರಿಟ್ಟಿದ್ದಾರೆ ಕನಕ್ಪುರದಲ್ಲಿ ನಡೆದ ಕೃತಜ್ಞತಾ ಸಭೆಯಲ್ಲಿ ಡಿಕೆ ಸುರೇಶ್ ಕಣ್ಣೀರು ಹಾಕಿದ್ದಾರೆ ಶತ್ರು ನನ್ನ ಸೋಲಿಗೆ ನಾನ್ ಕಾರಣ ಬೇರೆ ಯಾರು ಕಾರಣ ಅಲ್ಲ ಎಲ್ಲ ನಾಯಕರುಗಳು ಕೂಡ ಸಾಮೂಹಿಕವಾಗಿ ನನಗೆ ಸಂಪೂರ್ಣವಾದಂತ ಬೆಂಬಲವನ್ನ ಪ್ರಾಮಾಣಿಕವಾಗಿ ನೀಡಿದ್ದಾರೆ ನನ್ನ ಸೋಲಿಗೆ ನಾನ್ ಕಾರಣನೇ ಹೊತ್ತು ಬೇರೆಯವ್ರು ಯಾರು ಕಾರಣ ಅಲ್ಲ ಇನ್ನು ಡಿ ಕೆ ಸುರೇಶ್ ಸೋಲಿಗೆ ಇನ್ಯಾರು ಕಾರಣರಲ್ಲ ಸಿಎಂ ಸಿದ್ದರಾಮಯ್ಯವರೇ ಕಾರಣ ಎಂದು ಬಿಜೆಪಿ ಶಾಸಕ ಸುರೇಶ್ ಗೌಡ ಹೊಸ ಬಾಂಬ್ ಹಾಕಿದ್ದಾರೆ ಇದು ತುಮಕೂರು ಜಿಲ್ಲೆ ಶಾಪ ಮತ್ತೆ ಕಾಂಗ್ರೆಸ್ ನಲ್ಲಿ ಇದ್ದಾರೆ ಇವತ್ತು ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಸಿದ್ದರಾಮಯ್ಯವರೇ ಕಂಟಿನ್ಯೂ ಆಗಬೇಕು ಅಂತ ಹೇಳಿ ಒಂದು ಹೈಂದ ಟೀಮ್ ಯಾವಾಗಲೂ ಕೆಲಸ ಮಾಡುತ್ತೆ ಆ ಹೈದ ಟೀಮ್ ಇವತ್ತು ಸಿದ್ದರಾಮಯ್ಯನವ್ರನ್ನ ಸೇರಿ ಇವತ್ತು ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸಿದ್ದಾರೆ ಇನ್ನೊಂದು ಕಡೆ ಶಿವಮೊಗ್ಗದಲ್ಲೂ ಸೋಲಿನ ಆತ್ಮಾವಲೋಕನ ಹಾಗೂ ಕಾರ್ಯಕರ್ತರಿಗೆ ಕೃತಜ್ಞತಾ ಕಾರ್ಯಕ್ರಮ ನಡೆಯಿತು ಸಚಿವ ಮಧು ಬಂಗಾರಪ್ಪನವರ ನೇರ ಟಾರ್ಗೆಟ್ ಆಗಿದ್ದದ್ದು ಅಣ್ಣ ಕುಮಾರ್ ಬಂಗಾರಪ್ಪ ಇದೇ ಕಾರ್ಯಕ್ರಮದಲ್ಲಿ ಶಿವರಾಜ್ ಕುಮಾರ್ ಭಾಷಣ ಮಾಡಿದ್ರು ಇವರ ಟಾರ್ಗೆಟ್ ಕೂಡ ಕುಮಾರ್ ಬಂಗಾರಪ್ಪನವರೇ ಆಗಿದ್ರು ಸುಮ್ಮನೆ ನಾವು ಇದ್ರ ಬಗ್ಗೆ ಕಮೆಂಟ್ ಮಾಡ್ತಾ ಹೋದ್ರೆ ಏನಾಗುತ್ತೆ ಇದು ತಿರ್ಗಾ ತಿರ್ಗ ಒಂದೊಂದು ಆಪೋಸಿಟ್ ಬರ್ತಾ ಇರುತ್ತೆ ಅದು ಮಾಡಕ್ಕೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ ಯಾಕಂದ್ರೆ ಆಕ್ಟರ್ ಅಂದ ಮೇಲೆ ಇದೇ ಇರುತ್ತೆ ಈ ಎಲ್ಲದರ ಮಧ್ಯೆಯೇ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಏಕವಚನದಲ್ಲೇ ವಾಗ್ದಾಳಿ ನಿನಗೆ ಗೊತ್ತಿಲ್ಲಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಡೀತಾ ನಿಮಗೆ ಗೊತ್ತಿಲ್ಲಲ್ಲ ನಿನ್ನ ಮೂಗಿನಡಿಯಲ್ಲಿ ನಡೀತಾ ಇರುವಂತ ಅಕ್ರಮಗಳು ವಾಸನೆ ಬಂದರೂ ಕೂಡ ಅದನ್ನ ತಡೆಯುವಂತ ಪ್ರಯತ್ನ ಮಾಡಿದೆ ಹೈದರಾಬಾದ್ವರೆಗೂ ದುಡ್ಡು ಹೋಗ್ತೈತೆ ಅಂತ ಹೇಳಿದ್ರೆ ಸಡಗರ ಸಂಭ್ರಮ ಕಾಣಬೇಕಾಯಿತು ಎಲ್ಲೂ ಇಲ್ಲ ಎಲ್ಲ ಕಡೆ ಕಾಂಗ್ರೆಸ್ ಆಫೀಸು ಸ್ಮಶಾನ ಮೌನ ಕಾಂಗ್ರೆಸ್ ಮನೆಗಳು ಸ್ಮಶಾನ ಮೌನ ಎಲ್ಲೋದರೂ ಕಾಂಗ್ರೆಸ್ಸಿನ ಸಪ್ಪೆ ಮೋರೆಗಳನ್ನು ನೋಡ್ತಾ ಇದ್ದೀರಿ ಅಭಿವೃದ್ಧಿ ಕಾರ್ಯ ಕಡೆ ಯಾರೂ ಗಮನ ಕೊಡ್ತಾನೆ ಇಲ್ಲ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಕಾಂಗ್ರೆಸ್ ಸರ್ಕಾರ ಮೂಲೆ ಗುಂಪಾಗಿರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಡಿಕೇಶ್ ಕುಮಾರ್ ಅವರು ಕನಕಪುರ ಸೋತ್ ಮೇಲೆ ಬೆಂಗಳೂರು ಗ್ರಾಮಾಂತರ ಸೋತ್ ಮೇಲೆ ಅವರು ಯಾಕೋ ವೈರಾಗ್ಯಕ್ಕೆ ಜಾರು ಅವರು ಕೂಡ ಎಲ್ಲೂ ಸಭೆ ಮಾಡೋದಾಗ್ಲಿ ಥರ ಧಮಕಿ ಆಗ್ತಾ ಇದ್ರಲ್ಲ ಎಲ್ಲೂ ಧಮಕಿನೂ ಇಲ್ಲ ಓಡಾಡ್ತಾನೂ ಇಲ್ಲ ಅವರು ಸಪ್ಪೆ ಆಗಿಟ್ಟಿದ್ದಾರೆ ಶಾಸಕರ ಅಸಮಾಧಾನ ಸಚಿವರ ತಲೆದಂಡ ಸೋಲಿನ ಪರಾಮರ್ಶೆಗಳ ಮಧ್ಯೆಯೇ ಇದೀಗ ಹೈಕಮಾಂಡ್ ಎಂಟ್ರಿ ಆಗಿದೆ ಎಲ್ಲ ವಿವರ ಪಡೆದ ನಂತರ ಮುಂದೆ ಏನಾಗುತ್ತೆ ಅನ್ನೋ ಸಸ್ಪೆನ್ಸ್ ಕಾಂಗ್ರೆಸ್ ಮನೆಯಲ್ಲಿ ಆವರಿಸಿದೆ Bureau Report, News 18. ಎಸ್ ಇಲ್ಲಿ ಆರೋಪ ಪ್ರತ್ಯಾರೋಪಗಳು ಇದ್ದೇ ಇರುವಂಥದ್ದು ಸೋಲಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಪರಾಮರ್ಶೆಯು ಕೂಡ ಆಗಬೇಕಾಗಿರುವಂಥದ್ದು ಮಾಡುವಂತಹ ಕೆಲಸವನ್ನು ಕಾಂಗ್ರೆಸ್ ಕೂಡ ಮಾಡ್ತಾ ಇರ್ತಾರೆ ಆದರೆ ಕಾಂಗ್ರೆಸ್ನ ಈ ಚರ್ಚೆ ಸದಮರೆ ಬಂದಿರುವಂಥ ಕೆಲವೊಂದು ಅಂಶಗಳನ್ನು ನಾವು ಇಲ್ಲಿ ಒಂದು ಸಿದ್ದರಾಮಯ್ಯನವರ ಕಡೆಗೆ ಬುಟ್ಟು ಮಾಡುವಂತಹ ಪ್ರಯತ್ನವನ್ನು ಬಿ ಜೆ ಪಿಯ ಶಾಸಕರೇ ಮಾಡಿರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ ಹಾಗೆಯೇ ಗ್ಯಾರಂಟಿಯ ಬಗ್ಗೆನ ಪರಾಮರ್ಶೆಯನ್ನು ಗ್ಯಾರಂಟಿಯಿಂದ ಯಾವ ಸ್ವರೂಪದಲ್ಲಿ ನೆರವಾಗಿ ನೆರವಾಗಿಲ್ಲ ಿಲ್ಲ ಬಗೆಗಿನ ಚರ್ಚೆಯೂ ಕೂಡ ನಡೀತಾ ಇದೆ ಸಚಿವರ ಪರ್ಫಾರ್ಮೆನ್ಸ್ ಬಗ್ಗೆಯೂ ಕೂಡ ಪ್ರಶ್ನೆಗಳಿದ್ದಾವೆ ಸಚಿವರ ಪರ್ಫಾರ್ಮೆನ್ಸ್ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು ಎಲ್ಲ ವಿಷಯಗಳ ಬಗ್ಗೆಯೂ ಕೂಡ ನಾವು ಮಾತನಾಡೋಣ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ ಕಾಂಗ್ರೆಸ್ನ ಮುಖ್ಯ ವಕ್ತಾರರಾಗಿರುವಂತಹ ರಮೇಶ್ ಬಾಬು ಅವರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಜೆಡಿಎಸ್ನ ವಕ್ತಾರರಾಗಿರುವಂತಹ ರಾಜುಗೌಟ್ ಇದ್ದಾರೆ ಭಾರತೀಯ ಜನತಾ ಪಕ್ಷದ ವಕ್ತಾರರಾಗಿರುವ ಎಚ್ ಎನ್ ಚಂದ್ರಶೇಖರ್ ನಮ್ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ದಿ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯ ಹಿರಿಯ ಸಹಾಯಕ ಸಂಪಾದಕರಾಗಿರುವ ಬಿ ವಿ ಶಿವಶಂಕರ್ ಅವರು ಕೂಡ ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ನನ್ನ ಚರ್ಚೆಯನ್ನು ರಮೇಶ್ ಬಾಬು ಅವರ ಮೂಲಕವಾಗಿಯೇ ಆರಂಭಿಸಿ ರಮೇಶ್ ಬಾಬುವೆ ಸೋಲಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆಯಲ್ಲಿ ಪರಾಮರ್ಶೆ ನಡೀತಾ ಇದೆ ಆದರೆ ಬಹಳ ಮುಖ್ಯವಾಗಿ ಇಲ್ಲಿ ಗ್ಯಾರಂಟಿ ವಿಚಾರಗಳು ಅದರಿಂದ ನಮಗೆ ಎಷ್ಟು ಲಾಭ ಆಗಿದೆ ಎಷ್ಟು ನಷ್ಟ ಆಗಿದೆ ಅನ್ನುವಂತಹ ಚರ್ಚೆಯನ್ನು ಕೆಲವು ಸಚಿವರುಗಳೂ ಕೂಡ ಹುಟ್ಟು ಹಾಕಿದ್ದಾರೆ ಯಾವ ಕಾರಣಕ್ಕಾಗಿ ಗ್ಯಾರಂಟಿ ಹಾಗಾದರೆ ನಿಮಗೆ ಒಂದು ಪಾಸಿಟಿವ್ ಇಮೇಜನ್ನು ತಂದು ಕೊಟ್ಟಿಲ್ಲ ಅಂತೇಳಿ ನಿಮಗೆ ಅನ್ನಿಸ್ತಾ ಇದೆ ಹೇಗೆ ಅಂತ ಕಾಂಗ್ರೆಸ್ ಪಕ್ಷ ಒಂದು ರಾಜಕೀಯ ಪಕ್ಷವಾಗಿ ಸೋಲು ಗೆಲುವನ್ನು ಸಮಾನಾಂತರವಾಗಿ ಸ್ವೀಕಾರ ಮಾಡ್ತೀವಿ ನನಗೆ ಭಾಳ ಆಶ್ಚರ್ಯ ಆಗೋಂಥದ್ದು ಚುನಾವಣಾ ಫಲಿತಾಂಶ ಬರೋದಕ್ಕಿಂತ ಮುಂಚೆ ಈ ದೇಶದ ಮಾಧ್ಯಮಗಳಲ್ಲಿ ಇನ್ಕ್ಲೂಡಿಂಗ್ ಎಕ್ಸಿಟ್ ಪೋಲು ಆದಂಥ ಚರ್ಚೆಗಳೇನು ಇವತ್ತು ಮತ್ತೆ ಅದೇ ದಾಟಿನಲ್ಲಿ ಆಗ್ತಾ ಇರ್ತಕ್ಕಂಥ ಚರ್ಚೆಗಳೇನು ಅಂತೇಳಿ ಯಾಕೆಂದರೆ ನಾನು ಅನೇಕ ಮಾಧ್ಯಮಗಳಲ್ಲಿ ಹೋದೆ ಒಂದು ಚರ್ಚೆ ಆಯಿತು ಅಂದರೆ ಒಂದು ಪ್ರೀಪೋಲ್ ಒಂದು ಸರ್ವೆ ಅಂತ ಇಟ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಇಡೀ ದೇಶದಲ್ಲಿ ಮೂವತ್ತೈದರಿಂದ ಮೂವತ್ತೇಳು ಸ್ಥಾನ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದರಿಂದ ಎರಡು ಸ್ಥಾನ ಇದು ಬಹುತೇಕ ಮಾಧ್ಯಮಗಳಲ್ಲಿ ಆದಂಥ ಚರ್ಚೆ ಅದಾದಮೇಲೆ ಎಕ್ಸಿಟ್ ಪೋಲಿಗೆ ಬನ್ನಿ ನಾನೂರು ಆಸರು ಪಾಸು ಅವರು ಇದ್ದಾರೆ ವಿರೋಧ ಪಕ್ಷಗಳೇ ಇನ್ನು ಈ ದೇಶದಲ್ಲಿ ಉಳಿಯೋದಿಲ್ಲ ಅಂತೇಳಿ ಚರ್ಚೆ ಆದಂಥದ್ದು ಇವತ್ತು ಭಾರತ ದೇಶದ ಪ್ರಜಾ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಅಚ್ಚರಿಯ ಫಲಿತಾಂಶವನ್ನು ಜನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ರಾಷ್ಟ್ರ ಮಟ್ಟದಲ್ಲಿ ನೂರು ಸ್ಥಾನಗಳನ್ನು ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ ಯಾಕೆಂದರೆ ಈ ಚುನಾವಣೆಯಲ್ಲಿ ನಾವು ಸ್ವತಂತ್ರ ಬಂದ ಇಲ್ಲಿವರೆಗೂ ಹದಿನೆಂಟು ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಕಡಿಮೆ ಸ್ಥಾನದಲ್ಲಿ ಸ್ಪರ್ಧೆ ಮಾಡಿದ್ದು ಫಸ್ಟ್ ಟೈಮ್ ಇನ್ನಿಂದ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ ಬರೀ ಮುನ್ನೂರ ಇಪ್ಪತ್ತಾರು ಸ್ಥಾನದಲ್ಲಿ ಇಡೀ ದೇಶದಲ್ಲಿ ನಾವು ಸ್ಪರ್ಧೆಯನ್ನು ಮಾಡಿದ್ದು ಕರ್ನಾಟಕದಲ್ಲಿ ವಿಶೇಷವಾಗಿ ಎರಡು ಅಥವಾ ಮೂರು ಅಂತ ಸಂಖ್ಯೆ ಕೊಟ್ಟಂಥ ಎಲ್ಲ ಅನೇಕ ಸಮೀಕ್ಷೆಗಳನ್ನ ಸುಳ್ಳು ಮಾಡಿ ಇವತ್ತು ನಮಗೆ ಎಲ್ಲ ಕಾರ್ಯಕರ್ತರಲ್ಲಿ ಒಂದು ರೀತಿ ಹುಮ್ಮಸ್ ಬರೋ ರೀತಿ ಅಫ್ಕೋರ್ಸು ನಾವು ಹನ್ನೆರಡರಿಂದ ಹದಿನಾಲ್ಕು ಸ್ಥಾನ ನಿರೀಕ್ಷೆ ಮಾಡಿದ್ವು ಇವತ್ತು ನಮಗೆ ಒಂಬತ್ತು ಸ್ಥಾನ ಸಿಕ್ಕಿದೆ ಇವತ್ತೇನಾದ್ರು ಚರ್ಚೆ ಆಗಬೇಕಾಗಿದ್ದರೆ ಯಾರು ಬಿ ಜೆ ಪಿ ಎ ಟೀಮ್ ಬಿ ಟೀಮು ಇಪ್ಪತ್ತೇಳು ಸ್ಥಾನ ಎಲೆಕ್ಷನ್ ಮುಂಚೆ ಇದ್ದರು ಇವತ್ತು ಹತ್ತೊಂಬತ್ತು ಕುಸ್ತಿದ್ದಾರೆ ಯಾವತ್ತೂ ಸಹ ನೈನ್ಟೀನ್ ನೈಂಟಿ ನೈನ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಇಲ್ಲುವರೆಗೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಈ ರಾಜ್ಯದ ಜನ ಹತ್ತೊಂಬತ್ತು ಸ್ಥಾನಕ್ಕಿಂತ ಕಡಿಮೆ ಕೊಟ್ಟಂಥದ್ದೇ ಇಲ್ಲ ಒಂದು ಸಲ ಏನೋ ಹದಿನೇಳು ಬಂದಿತ್ತುಬಿಟ್ರೆ ತೊಂಬತ್ತೊಂಬತ್ತರಿಂದ ನಿರಂತರವಾಗಿ ಕೊಟ್ಕೊಂಡು ಬಂದಿದ್ದಾರೆ ಈ ಚುನಾವಣಾ ಪೂರ್ವದಲ್ಲಿ ಒಂದು ನಿಮಿಷ ಒಂದು ನಿಮಿಷ ಚುನಾವಣಾ ಪೂರ್ವದಲ್ಲಿ ದಯಮಾಡಿ ಅಂಕಿಅಂಶ ತೆಗೀರಿ ಎ ಟಿಮ್ ಬಿ ಟಿಮ್ ಎಷ್ಟಿದ್ದು ಇಪ್ಪತ್ತೇಳು ಅಂದರೆ ಕಾಂಗ್ರೆಸ್ ಇದ್ದಂಥದ್ದು ಒಂದು ಸ್ಥಾನ ಇವತ್ತು ಒಂಬತ್ತು ಸ್ಥಾನಕ್ಕೆ ಹೋಗಿದ್ದೀವಿ ಅಫ್ಕೋರ್ಸ್ ನಮ್ಮ ಸ್ಥಾನ ಬಂದಿಲ್ಲ ನಾವು ಆತ್ಮವಿಮರ್ಶೆ ಮಾಡ್ಕೊತೀವಿ ಪ್ರತಿಯೊಂದು ರಾಜಕೀಯ ಪಕ್ಷ ಅದು ಮಾಡ್ಕೋಬೇಕಾಗತ್ತೆ ಖಂಡಿತ ಮಾಡ್ಕೊತೇವೆ ಯಾಕೆಂದ್ರೆ ನಮ್ಮ ನಿರೀಕ್ಷೆ ಜಾಸ್ತಿ ಇತ್ತು ಆ ಸಂಖ್ಯೆ ಒಂಬತ್ತು ಸ್ಥಾನ ಹಂಡ್ರೆಡ್ ಪರ್ಸೆಂಟು ವಿ ಆರ್ ಹ್ಯಾಪಿ ಸಿ ವಿ ಅಚೀವ್ಡ್ ಲಾಟ್ ನಾವೇನು ಇಪ್ಪತ್ತೇಳು ಇಟ್ಕೊಂಡು ಒಂಬತ್ತಕ್ಕೆ ಬಂದಿಲ್ವಲ್ಲ ಸೊ ಒಂದು ಇಟ್ಕೊಂಡು ನಾವು ಒಂಬತ್ತಕ್ಕೆ ಹೋಗಿದ್ದೀವಿ ಸೊ ವಿಚ್ ಈಸ್ ದ ಅಚೀವ್ಮೆಂಟು ಜನ ಆಶೀರ್ವಾದ ಮಾಡಿದರೆ ಅನೇಕ ಕ್ಷೇತ್ರಗಳಲ್ಲಿ ನಮಗೆ ಒಳ್ಳೆಯ ಫಲಿತಾಂಶವನ್ನು ಕೊಟ್ಟಿದ್ದಾರೆ ನಿರೀಕ್ಷೆ ಇವತ್ತು ಚಿಕ್ಕೋಡಿ ಕ್ಷೇತ್ರದಲ್ಲಿ ನಾವು ಸೋತ ಎಷ್ಟು ವರ್ಷ ಆಗಿತ್ತು ಇವತ್ತು ಮತ್ತೆ ಆ ಕ್ಷೇತ್ರವನ್ನು ತೆಕ್ಕೆ ತೊಗೊಂಡಿದ್ದೇವೆ ಆ ಥರ ಭಾಳಷ್ಟು ಕಡೆ ಆಗಿದೆ ಅದು ನಮಗೆಲ್ಲ ಖುಷಿ ಕೊಡೋಂಥ ವಿಚಾರ ಬಂದಿದೆ ಹಾಗಾಗಿ ಕೆಲವು ಕ್ಷೇತ್ರದಲ್ಲಿ ಮತ್ತೆ ಹಾವೇರಿ ನಿರಂತರವಾಗಿ ಗೆಲ್ತಾ ಇದ್ದರು ಒಬ್ಬ ಮುಖ್ಯಮಂತ್ರಿ ಆಗಿದ್ದಂಥವ್ರನ್ನ ಬರೀ ಐವತ್ತರವತ್ತು ಸಾವಿರ ಡಿಫ್ರೆನ್ಸಲ್ಲಿ ತಂದು ಕಟ್ಟಾಕೋಂಥ ಕೆಲಸವನ್ನು ಮಾಡಿದ್ದೇವೆ ನಮ್ಮ ಸಾಧನೆ ಏನಿದೆ ಈ ಲೋಕಸಭಾ ಚುನಾವಣೆಯಲ್ಲಿ ಇಟ್ ಈಸ್ ಎ ಹ್ಯಾಪಿ ಮೂಮೆಂಟ್ ನಮಗೆ ಖುಷಿ ಕೊಡೋಂಥ ವಿಚಾರ ಅಫ್ಕೋರ್ಸ್ ಇನ್ನೂ ಸ್ಥಾನ ಜಾಸ್ತಿ ಬರಬೇಕಾಗಿತ್ತು ಬಂದಿಲ್ಲ ವಿಮರ್ಶೆ ಮಾಡ್ಕೋತೀವಿ ಮಾಧ್ಯಮಗಳ ಮೂವತ್ತೈದು ಮೂವತ್ತೇಳು ರಾಷ್ಟ್ರ ಮಟ್ಟದಲ್ಲಿ ನಾನು ಭಾಳ ನಿಮ್ಮ ಮಾಧ್ಯಮದಲ್ಲೂ ಹೇಳಿದ್ದೆ ನಾನು ಸೌತ್ ಇಂಡಿಯಾದಲ್ಲಿ ಆ ಸಂಖ್ಯೆಯನ್ನು ಕ್ರಾಸ್ ಮಾಡ್ತೀವಿ ಅಂತೇಳಿ ಇವತ್ತು ನಮ್ಗೆ ಆ ಸಂಖ್ಯೆ ಸಿಕ್ಕಿದೆ ಖುಷಿ ಕೊಡುವಂಥ ವಿಚಾರ ಇವತ್ತು ಇಡೀ ದೇಶದಲ್ಲಿ ನಮ್ಮ ಅಚೀವ್ಮೆಂಟ್ ಚೆನ್ನಾಗಿದೆ ನಮಗೆ ಜನ ಆಶೀರ್ವಾದ ಮಾಡಿದರೆ ಸಮರ್ಥವಾದಂಥ ವಿರೋಧ ಪಕ್ಷವನ್ನು ಕೊಟ್ಟಿದ್ದಾರೆ ಹತ್ತು ವರ್ಷಗಳ ನಂತರ ಕಾಂಗ್ರೆಸ್ ಪಕ್ಷ ಅಧಿಕೃತ ವಿರೋಧ ಪಕ್ಷ ಇವತ್ತು ಈ ಸಂವಿಧಾ ಪಾರ್ಲಿಮೆಂಟಲ್ಲಿ ಆಗಿರ್ತಕ್ಕಂಥ ವಿಚಾರ ಖುಷಿ ಕೊಡುವಂಥ ವಿಚಾರ ತಮ್ಮ ಪ್ರಕಾರ ಕಾಂಗ್ರೆಸ್ನವರು ನಡೆಸ್ತಾ ಇರುವಂತಹ ಈ ಅವಲೋಕನ ಸಭೆಯ ಬಗ್ಗೆ ಸನ್ಮಾನ್ಯ ಕಾಂಗ್ರೆಸ್ ವಕ್ತಾರರು ಹೇಳ್ತಾಯಿದ್ರು ಜನವರಿಯಿಂದ ನೋಡ್ತಾ ಇದ್ವಿ ಮಾಧ್ಯಮದವ್ರು ಹಾಗೆ ಹೇಳಿದರು ಹಿಂಗೆ ಹೇಳಿದರು ಅಂತೇಳಿ ಮಾಧ್ಯಮದವರು ಬಿಡಿ ಸ್ವಾಮಿ ಅವ್ರು ಕಣ್ಣಿಗೆ ಕಂಡಷ್ಟು ಹೇಳ್ತಾರೆ ಆದರೆ ನಿಮ್ಮ ಸಿ ಎಮು ಡಿ ಸಿ ಎಮ್ ಏನಂತ ಅಬ್ಬರಿಸಿ ಬಬ್ಬಿರಿದ್ರು ಇಪ್ಪತ್ತು ಬರುತ್ತೆ ಇಪ್ಪತ್ತೆರಡು ಬರುತ್ತೆ ಅವ್ರು ಹೇಳ್ತಾಯಿದ್ರು ಒಂದು ಬಂದಿದ್ವಿ ಸರಿ ಒಂಬತ್ತು ಇಂದ ಒಂದು ಬಂದಿರೋದು ಒಂಬತ್ತು ಬಂದಿರೋದಲ್ಲ ಇಂಪಾರ್ಟೆಂಟು ನೂರು ಮೂವತ್ತಾರು ತೊಗೊಂಡಿದ್ರಲ್ಲ ಕೇವಲ ಒಂದು ವರ್ಷಕ್ಕೆ ಮುಂಚೆ ನೂರು ಮೂವತ್ತಾರರಿಂದ ಎಲ್ಲಿ ಇಳಿದಿದ್ದೀರಿ ಒಂಬತ್ತಕ್ಕೆ ಎಷ್ಟು ವಿಧಾನಸಭಾ ಕಾನ್ಸ್ಟಿಟ್ಯುನ್ಸಿಗಳಲ್ಲಿ ನೂರ ನಲವತ್ತೆರಡು ವಿಧಾನಸಭಾ ಕಾನ್ಸ್ಟಿಟ್ಯುನ್ಸಿಗಳಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮುಂದೆ ಇದೆ ಇವತ್ತು ನೂರ ನಲವತ್ತೆರಡು ಕಾನ್ಸ್ಟಿಟ್ಯುನ್ಸಿಲಿ ಔಟ್ ಆಫ್ ಟು ಟ್ವೆಂಟಿ ಫೋರ್ ಇಡೀ ಚುನಾವಣೆನ ಗೆದ್ದಿರೋದು ನೋಡಿ ಕಾಂಗ್ರೆಸ್ಸು ಎಲ್ಲೆಲ್ಲಿ ಗೆದ್ದರು ಅಲ್ಲಿ ಕರ್ನಾಟಕದ ಚುನಾವಣೆ ನೋಡ್ಕೊಂಬಂದರೆ ಸುಳ್ಳು ಮಂಕುಬೂದಿ ಸುಳ್ಳು ಏನು ಹೇಳಿದ್ರು ಫಾರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಪೇ ಸಿ ಎಮ್ ಪೇ ಸಿ ಎಮ್ ಒಂದು ವರ್ಷ ಆಯ್ತಲ್ಲ ನಿಮ್ಮ ಸರ್ಕಾರ ಬಂದು ಏನು ಮಾಡ್ತಿದ್ದೀರಿ ನೀವು ಏನು ಮಾಡ್ತಿದ್ದಾರ ಇವರು ಡಿ ಸಿ ಎಮ್ ಡಿ ಸಿ ಎಮ್ಮು ಸುಳ್ಳಿನ ಕಂತೆ ಕಂತೆ ಹೇಳ್ಕೊಂಬಂದ್ರ ನಿಮ್ಮ ಯೋಗ್ಯತೆಗೆ ಒಂದೇ ಒಂದು ಕೆ ಸಿ ಇಡಿಯೋಕ್ಕಾಗಿಲ್ಲ ನಿಮಗೆ ನಲ್ವತ್ತು ಪರ್ಸೆಂಟ್ ಅಂತೇಳಿ ಅಂತ ಸುಳ್ಳು ಹೇಳ್ಕೊಂಬಂದ್ರ ಅದಾದಮೇಲೆ ಮಂಕುಪೂಜಿ ಈ ಕಡೆ ಹೋಗೋರು ಯಾರೋ ಹಳೆ ಮೈಸೂರು ಭಾವಕ್ಕೆ ಹೋಗೋರು ಈಶ್ವರ ಇವರು ಶಿವಕುಮಾರ್ ಅವರು ಪೆನ್ನೂಪವರು ಬರೆದಿಟ್ಕೊಳ್ಳಿ ನನಗೊಂದು ಚಾನ್ಸ್ ಕೊಡಿ ಒಕ್ಕಲಿಗಿರಿ ಸರಿ ಸಿ ಎಮ್ ಆಗಿಬಿಡ್ತಾರೆ ಅಂತೇಳಿ ಆ ಮುಗ್ಧ ಜನರಿಗೆ ಮಂಕು ಪೂಜೆ ಬಡ ಜನಗಳಿಗೂ ಕೂಡ ಅದೊಂಥರ ಮಂಕುಪೂದಿ ಹರಚಿದ್ರು ಇವತ್ತು ಇಡೀ ರಾಷ್ಟ್ರ ಮಟ್ಟದಲ್ಲಿ ಇದೇ ಸುಳ್ಳು ಮಂಕು ಕಾಂಗ್ರೆಸ್ ಪ್ರಚಾರ ಮಾಡಿದ್ದು ಸಂವಿಧಾನ ತೆಗೆದಾಕ್ಬಿಡ್ತಾರೆ ಮೋದಿ ಬಂದ ಮೇಲೆ ನಾಚಿಕೆ ಆಗಲ್ವ ಹೇಳೋದಿಕ್ಕೆ ನಿಮಗೆ ಹತ್ತು ವರ್ಷದಿಂದ ಒಂದಾರು ಉದಾಹರಣೆ ಇದೆಯಾ ಸಂವಿಧಾನದ ಬೆಂಕಿ ಇಟ್ಟೋರೆ ನೀವು ಇಂದಿರಾಗಾಂಧಿ ನೀವು ಕಾಂಗ್ರೆಸ್ ಅವರು ಅದಾದ ಮೇಲೆ ರಿಸರ್ವೇಷನ್ನ ತೆಗೆದೇ ಬಿಡ್ತಾರೆ ಯಾಕೆ ನಮಗೆ ಯು ಪಿನಲ್ಲಿ ನಲ್ಲಿ ಕಡಿಮೆ ಆಯಿತು ಯಾಕೆ ನಮಗೆ ಕಡಿಮೆ ಆಯಿತು ಅಂತ ಹೇಳಿದ್ರೆ ಕಾಂಗ್ರೆಸ್ ಅವರು ಇವ್ರ ಜೊತೆ ವಿದೇಶಿ ಶಕ್ತಿಗಳು ಇವ್ರ ಜೊತೆ ಇವ್ರ ಜನ ಏನು ಗಂಜಿ ಮೀಡಿಯಾಗಳು ಕೆಲವು ಯೂಟ್ಯೂಬರ್ಸ್ಗಳು ಇದ್ರ ಜೊತೆಗೆ ಪಾಕಿಸ್ತಾನ ಚೈನಾ ಎಲ್ಲವೂ ಸೇರಿಕೊಂಡು ಒಂದು ದೊಡ್ಡ ಇದನ್ನೇ ಸೃಷ್ಟಿ ಮಾಡಿಬಿಟ್ರು ಇ ವಿ ಎಮ್ ಇ ವಿ ಎಮ್ ಇ ವಿ ಎಮ್ ಅಂತೇಳಿ ಕೋಟಿಗೆ ತಗೊಂಡ್ರಿ ಸೆವೆಂಟೀನ್ ಸಿ ಮೇಲೆ ಮತ್ತೆ ಕೋರ್ಟಿಗೆ ತಗೊಂಡ್ರಿ ಎಲೆಕ್ಷನ್ ಕಮಿಷನ್ ಮೇಲೆ ಕೋರ್ಟಿಗೆ ತಗೊಂಡ್ರಿ ಇ ವಿ ಎಮು ಐನೂರ ನಲವತ್ತ್ ಮೂರು ಒಳಗಡೆ ಕಡೆಗೆ ಪೋಲಿಂಗ್ ಆಯ್ತಲ್ಲ ಒಂದೇ ಒಂದು ಕಂಪ್ಲೇಂಟ್ ಬಂದಿದೆ ಇ ವಿ ಎಮ್ ಜೂನ್ ನಾಲ್ಕರಲ್ಲಿ ಎರಡು ಗಂಟೆ ಅಷ್ಟೊತ್ತಿಗೆ ಇವ್ರಿಗೊಂದು ಸ್ವಲ್ಪ ಐವತ್ತರವತ್ತು ಎಪ್ಪತ್ತು ಚೀಟ್ ಬರ್ತಿದ್ದಂಗೆ ಎಮ್ ಎ ವಿ ಎಮ್ ಇ ವಿ ಎಮ್ದು ವಿಷಯನೇ ಇಲ್ಲ ನಾಚಿಕೆ ಆಗಲ್ವಾ ನಿಮಗೆ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ನಡೆಯೋ ಟೈಮಲ್ಲಿ ಎಲೆಕ್ಷನ್ ಕಮಿಷನ್ ಚುನಾವಣೆ ಮಾಡೋದು ಬಿಟ್ಬಿಟ್ಟು ಕೋರ್ಟ್ ಸದರಲ್ಲ ಇವರು ಏನು ಸಿಕ್ತು ನಿಮಗೆ ಇವಾಗ ಈ ಎಲೆಕ್ಷನ್ ಕಮಿಷನ್ ವಿಚಾರನೂ ಮಾತಾಡಲ್ಲ ಅದಾದ ಮೇಲೆ ಒಂದು ಲಕ್ಷ ಹಾಕ್ಬಿಡ್ತೀವಿ ಕೆ ಮಾತಾಡಿದ್ರೆ ಎರಡು ಲಕ್ಷ ಹಾಕ್ಬಿಡ್ತೀವಿ ಅಂತ ಹೇಳ್ತಾರೆ ಬುದ್ಧಿ ಏನು ಎರಡು ಲಕ್ಷ ಹಾಕ್ತೀರಾ ಎಷ್ಟು ಜನಕ್ಕೆ ಆಗ್ತೀರಾ ಈ ದೇಶದ ಬಜೆಟ್ ಗೊತ್ತಾ ಇಡೀ ದೇಶದಲ್ಲಿ ಇವತ್ತೆಷ್ಟು ತೊಂಬತ್ತ ತೊಂಬತ್ತೊಂಬತ್ತು ಬಂದಿದೆ ಅಂದ್ರೆ ಇವ್ರ ಯೋಗ್ಯತೆಗೆ ನೂರು ಮುಟ್ಟಕ್ಕೆ ಸಾಧ್ಯ ಆಗಿಲ್ಲ ಅದು ತೊಂಬತ್ತೊಂಬತ್ತು ಬಂದಿರೋದು ಯಾಕೆ ಅಂತ ಹೇಳಿದ್ರೆ ಇವ್ರೆ ಇದೇ ಸುಳ್ಳು ಇದೇ ಮಂಕುಬೂದಿ ಮಾತಾಡಿದ್ರೆ ಕರ್ನಾಟಕದಲ್ಲೂ ಕೂಡ ಅಷ್ಟೇನೆ ನೀವು ಯಾವ್ದೋ ಮಾಧ್ಯಮಗಳ ಮೇಲೆ ಪಾಪ ಗೂಬೆ ಕೂರಿಸ್ಬೇಡಿ ನಿಮ್ಮ ಡಿ ಸಿ ಎಂ ಸಿ ಎಂ ಅಂತ ಹೇಳಿ ಅಂತೇಳಿ ಅದಾದ್ಮೇಲೆ ಕಡೆ ಹತ್ತು ಸೆಕೆಂಡ್ ಹೇಳ್ತೀನಿ ಇವತ್ತು ಇವರ ಮಿನಿಸ್ಟರ್ಗಳು ಎಮ್ ಎಲ್ ಎಗಳು ಗ್ಯಾರಂಟಿ ನಿಲ್ಸಿ ಅಂತ ಮಾತಾಡ್ತಾರಲ್ಲ ಮುಂಚತ್ವ ಇದೆಯಾ ಅವ್ರಿಗೆ ಓಕೆ ಮಾತಾಡ್ತೀನಿ ಚಂದ್ರಶೇಖರ್ ಅವರೇ ಚರ್ಚೆ ನಾನು ಮುಂದುವರ್ತೀನಿ ಹಾಗೆಯೇ ಕುಮಾರಸ್ವಾಮಿಯವರೇನು ಕೃಷಿ ಖಾತೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದರು ಅವರಿಗೆ ಆ ಕೃಷಿ ಖಾತೆ ಮಿಸ್ ಆಗಿದೆ ಕೇಂದ್ರದ ಸಂಪುಟದ ಖಾತೆ ಹಂಚಿಕೆ ಕೂಡ ಆಗಿದೆ ಉಕ್ಕು ಮತ್ತು ಭಾರಿ ಕೈಗಾರಿಕೆಯ ಜವಾಬ್ದಾರಿಯನ್ನು ಕುಮಾರಸ್ವಾಮಿ ಅವರಿಗೆ ನೀಡಲಾಗಿದೆ ಬಹಳ ದೊಡ್ಡದಾದಂತಹ ಖಾತೆ ಬಹಳ ದೊಡ್ಡದಾದಂತಹ ವ್ಯಾಪ್ತಿ ಇರುವಂತಹ ಖಾತೆಯ ಜವಾಬ್ದಾರಿ ಈಗ ಕುಮಾರಸ್ವಾಮಿ ಅವರಿಗೆ ಸಿಕ್ಕಿರುವಂಥ ಉಕ್ಕು ಮತ್ತು ಭಾರಿ ಕೈಗಾರಿಕೆಯ ಖಾತೆಯನ್ನು ಅವರಿಗೆ ನೀಡಲಾಗಿರುವಂಥದ್ದು ಕರ್ನಾಟಕದ ದೃಷ್ಟಿಯಿಂದಲೂ ಕೂಡ ಬಹಳ ಪ್ರಮುಖವಾಗಿರುವಂಥ ಮತ್ತು ಪ್ರಬಲವಾಗಿರುವಂತಹ ಕುಮಾರಸ್ವಾಮಿ ಅವರಿಗೆ ಸಿಕ್ಕಿದೆ ಹಾಗೆಯೇ ಕರ್ನಾಟಕಕ್ಕೆ ಕೈಗಾರಿಕೆಗೆ ಸಂಬಂಧಪಟ್ಟಂತೆ ಇನ್ನೊಂದು ಖಾತೆಯೂ ಕೂಡ ಸಿಕ್ಕಿದೆ ಶೋಭಾ ಕರಂದ್ಲಾಜೆ ಅವ್ರ ಮೂಲಕವಾಗಿ ಅವರಿಗೆ ಎಮ್ ಎಸ್ ಎಂ ಇ ರಾಜ್ಯ ಖಾತೆ ಸಿಕ್ಕಿರುವಂಥದ್ದು ಇದು ಬಹಳ ಗಮನಿಸಬೇಕಾಗಿರುವಂಥ ಅಂಶ ಇಲ್ಲಿ ಶಿವಶಂಕರವರೇ ಈಗ ಕಾಂಗ್ರೆಸ್ನವರು ಮಾಡ್ತಾ ಇರುವಂತಹ ಅವಲೋಕನವನ್ನು ಗಮನಿಸೋ ಸಂದರ್ಭದಲ್ಲಿ ಒಂಬತ್ತು ಬಂದಿರೋದು ಕೂಡ ಸಮಾಧಾನ ತಂದಿದೆ ಅಂತ ಹೇಳಿ ಸಮಾಧಾನವನ್ನು ಪಡ್ಬೋದು ಆದರೆ ಬಹಳ ಸಂಭ್ರಮವನ್ನು ಪಡುವಂತಹ ಸ್ವರೂಪದಲ್ಲಿ ಕಾಂಗ್ರೆಸ್ನವರು ಏನೂ ಗೆದ್ದಿಲ್ಲ ಸಮಾಧಾನ ಪಡುವಂಥದಕ್ಕೆ ಮಾತ್ರನೇ ಅವರು ಕೂಡ ಗೆಲುವು ದಾಖಲಿಸ್ಕೊಡಿರುವಂಥದ್ದು ಈಗ ಏನು ಅಹ್ ಆತ್ಮಾವಲೋಕನ ಎಲ್ಲ ಸಭೆಗಳು ನಡೀತಾ ಇದ್ದಾವೆ ನಿಜ ಆದ್ರೆ ಗ್ಯಾರಂಟಿಯ ಸುತ್ತಲೂ ನಡೀತಾ ಇರುವಂತಹ ಚರ್ಚೆ ಸಚಿವರ ಪರ್ಫಾರ್ಮೆನ್ಸ್ ಬಗ್ಗೆ ನಡೀತಾ ಇರುವಂತಹ ಚರ್ಚೆಗಳು ಮುಖ್ಯ ಆಗಲ್ವಾ ಇಲ್ಲಿ ಈಗ ಹರಿಪ್ರಸಾದ್ ಈ ಲೋಕಸಭಾ ಚುನಾವಣೆಯನ್ನ ನಾವು ಎರಡು ಕಾಂಟೆಕ್ಸ್ಟ್ ಅಲ್ಲಿ ಅನಲೈಸ್ ಮಾಡ್ಬೇಕಾಗುತ್ತೆ ಒಂದು ಕರ್ನಾಟಕದ ಕಾಂಟೆಕ್ಸ್ಟ್ ಇನ್ನೊಂದು ದೇಶದ ಕಾಂಟೆಕ್ಸ್ಟ್ ಕರ್ನಾಟಕದ ಕಾಂಟೆಕ್ಸ್ಟ್ ಅಲ್ಲಿ ನೋಡೋದಾದ್ರೆ ಎರಡು ಬಿಜೆಪಿ ಮತ್ತೆ ಕಾಂಗ್ರೆಸ್ ಇಬ್ರು ಸೋತಿದ್ದಾರೆ ಹೇಗೆ ಅಂತಂದ್ರೆ ಈಗ ಚಂದ್ರಶೇಖರ್ ಅವರು ಹೇಳ್ತಾ ಇದ್ದ ಮಾತನ್ನ ಒಂದು ತಗೊಳ್ಬೇಕಾಗತ್ತೆ ನಾವು ನೂರ ಮೂವತ್ನಾಲ್ಕು ಅಸೆಂಬ್ಲಿ ಸೀಟ್ಸ್ ಅನ್ನ ಗೆದ್ದಿದ್ದಂತಹ ಕಾಂಗ್ರೆಸ್ನವರು ಅವ್ರಿಗೆ ಸೆಟ್ ಮಾಡ್ಕೊಂಡಿದ್ದಂತಹ ಸೆಲ್ಫ್ ಟಾರ್ಗೆಟ್ ಇಪ್ಪತ್ತು ಸೀಟ್ಸ್ ಅಷ್ಟನ್ನ ಅವ್ರು ಅಚೀವ್ ಮಾಡಿಲ್ಲ ಅದೇ ತರ ಬಿಜೆಪಿ ನವರು ಇಪ್ಪತ್ತೈದು ಸೀಟ್ ಗೆಲ್ತೀವಿ ಗೆದ್ದಿದ್ರು ಅದನ್ನ ನಾವು ಇನ್ನೂ ಸ್ವಲ್ಪ ಬಾರ್ನ ರೈಸ್ ಮಾಡ್ಕೊಂಡು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಒಂದು ಎನ್ ಡಿ ಎ ಇವರು ಬಿಜೆಪಿಯವರು ಸೇರ್ ಜೆಡಿಎಸ್ ಅವ್ರನ್ನ ಸೇರಿಸಿಕೊಂಡು ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೀವಿ ಅಂತ ಅದಕ್ಕೊನೆಗೆ ಬಿಜೆಪಿಗೆ ಹದಿನೇಳಾಯ್ತು ಆ ಇವರಿಗೆ ಜೆ ಡಿ ಎಸ್ಗೆ ಎರಡು ಆಯ್ತು ಒಟ್ಟು ಎನ್ ಡಿ ಹತ್ತೊಂಬತ್ತು ಅಂತ ಆಯ್ತು ನೈತಿಕವಾಗಿ ಇಬ್ಬರು ಗೆಲ್ಲಿಲ್ಲ ಇಬ್ಬರದ್ದು ಸೋಲದು ಆದ್ರೆ ದೇಶದ ಗೆ ಅಂತ ಬಂದಾಗ ಕಾಂಗ್ರೆಸ್ ಗೆದ್ದಿದೆ ಬಿಜೆಪಿ ಸೋತಿದೆ ಯಾಕೆ ಅಂತಂದ್ರೆ ಬಿಜೆಪಿ ಎರಡು ರೀತಿಯಲ್ಲಿ ಒಂದು ಅವರು ನಾವು ಬಿಜೆಪಿ ಒಂದೇ ಮುನ್ನೂರ ಎಪ್ಪತ್ ಗೆಲ್ತೀವಿ ಎನ್ ಡಿ ಎ ಅಂತ ಬಂದಾಗ ನಾನೂರು ಅಂದ್ರೆ ಸಾರ್ ಅದೇನು ಚಾರ್ಸಪ್ಪ ಪಾರ್ ಅಂತ ಹೇಳಿದ್ರಲ್ಲ ನಾನೂರು ಆದ್ರೆ ಬಿಜೆಪಿ ಆನ್ ಇಟ್ಸ್ ಆನಿಟ್ಸು ಮೆಜಾರಿಟಿನ ತಗೊಳಕ್ ಆಗ್ಲಿಲ್ಲ ಮುನ್ನೂರ ಎಪ್ಪತ್ತಿರಲಿ ಇನ್ನೂರ ಎಪ್ಪತ್ತೆರಡು ಅವ್ರಿಗೆ ಅಂದ್ರೆ ಮೆಜಾರಿಟಿ ಬರ್ಬೇಕಾಯ್ತದೆ ಐನೂರ ನಲ್ವತ್ತ ಮೂರು ಅಹ್ ಲೋಕ ಸದಸ್ಯತ್ವ ಇರುವಂತಹ ಲೋಕಸಭೆಯಲ್ಲಿ ಅದವ್ರಿಗೆ ಬಂದಿದ್ದೆಷ್ಟು ಎಷ್ಟು ನೂರ ಮೂವತ್ನಾಲ್ಕು ನೂರ ಮೂವತ್ತೆರಡೇನು ಏನು ಮೂವತ್ತೆರಡು ಬಂದಿದೆ ಅಷ್ಟೇ ನಾನು ಅನ್ಕೊಂಡೆ ಮೋದಿ ಅವರು ಇದನ್ನ ಯಾಕೆಂದ್ರೆ ಅವರು ಇನ್ನೂರ ಇನ್ನೂ ಮುನ್ನೂರ ಎಪ್ಪತ್ತು ಅಂತ ಹೇಳಿದ್ರಲ್ಲ ತ್ರೀ ಸೆವೆಂಟಿ ಆರ್ಟಿಕಲ್ ತ್ರೀ ಸೆವೆಂಟಿಯ ಸಿಂಬಲೈಸ್ ಮಾಡಿ ಹೇಳಿದ್ರು ಅಷ್ಟು ನಾವು ಬರ್ಲಿಲ್ಲ ಅಷ್ಟು ಬರ್ದಾದ್ರು ಬೇಡ ಮೆಜಾರಿಟಿ ಕೂಡ ಬರ್ಲಿಲ್ವಲ್ಲ ಆ ನೈತಿಕ ಹೊಣೆ ಹೊತ್ತು ಎನ್ ಡಿ ಎ ಸರ್ಕಾರ ಬಂದ್ರು ಕೂಡ ಅವ್ರು ಪ್ರೈಮ್ ಮಿನಿಸ್ಟರ್ ಆಗಲ್ವೇನು ಅಂತ ಅನ್ಕೊಂಡಿದ್ದೆ ಆದ್ರೆ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ಅದು ಇಟ್ ಈಸ್ ಲೆಫ್ಟ್ ಟು ಹಿಮ್ ಆದ್ರೆ ಇಲ್ಲಿ ನಾವು ಮತ್ತೆ ಕಾಂಗ್ರೆಸ್ ಅಂತ ಬಂದಾಗ ಕರ್ನಾಟಕದ ವಿಚಾರಕ್ಕೆ ಗ್ಯಾರಂಟಿ ಅಂತ ನೀವು ಹೇಳ್ತಾ ಇದ್ರಿ ಗ್ಯಾರಂಟಿ ವಿಷಯ ಅಂತ ಬಂದಾಗ ಎಸ್ ಇಟ್ ವಾಸ್ ಎ ಟ್ರಂಪ್ ಕಾರ್ಡ್ ಆದ್ರೆ ಆ ಟ್ರಂಪ್ ಕಾರ್ಡ್ ಅನ್ನ ಓವರ್ ಯೂಸ್ ಮಾಡಿದ್ರು ಅಂತ ನನ್ನ ಅಭಿಪ್ರಾಯ ಒಂದು ಸಣ್ಣ ವರದಿ ನಿಮಗೆ ತೋರಿಸ್ತೀನಿ ಕಾಂಗ್ರೆಸ್ನಲ್ಲಿ ಈ ಈ ಬಾರಿಯ ಫಲಿತಾಂಶದ ನಂತರ ನಡೀತಾ ಇರುವಂತಹ ಬೆಳವಣಿಗೆಗಳ ಸಂದರ್ಭಗಳಲ್ಲಿ ಸಚಿವರ ಬಗ್ಗೆಯೇ ಇರುವಂತಹ ಪ್ರಶ್ನೆಗಳು ಹಾಗೆ ಉಪಮುಖ್ಯಮಂತ್ರಿ ಸ್ಥಾನದ ವಿಚಾರದಲ್ಲೂ ಕೂಡ ಚರ್ಚೆಗಳು ಎದ್ದಿರುವಂತಹ ವಿಷಯಗಳು ಕೂಡ ಇದ್ದೇ ಇರುವಂತಹ ಬಗ್ಗೆ ಒಂದು ವರದಿ ನಿಮಗೆ ತೋರಿಸ್ತೀನಿ ಸರ್ಕಾರದ ಅಸ್ತಿತ್ವ ಸಚಿವರ ತಲೆದಂಡ ಸೋಲಿನ ಪರಾಮರ್ಶೆಯ ನಡುವೆಯೇ ಗ್ಯಾರಂಟಿಗಳು ಕೂಡ ಚರ್ಚೆ ಆಗ್ತಿದೆ ವಿಧಾನಸಭೆಯಲ್ಲಿ ಕೈ ಹಿಡಿದ ಗ್ಯಾರಂಟಿಗಳು ಲೋಕಸಭೆಯಲ್ಲಿ ಏಕೆ ಕೈ ಹಿಡಿಯಲಿಲ್ಲ ಎಂಬುದೇ ಸಸ್ಪೆನ್ಸ್ ಆಗಿ ಉಳಿದಿದೆ ಗ್ಯಾರಂಟಿಗಳಿಂದಲೇ ಬಂದ ಸರ್ಕಾರ ಇದೀಗ ಗ್ಯಾರಂಟಿಗಳಿಗೆ ಬ್ರೇಕ್ ಹಾಕ್ತಿದೆ ಎಂಬ ಚರ್ಚೆ ಮುನ್ನೆಲೆಗೆ ಬಂದಿದೆ ಎಲ್ಲಾ ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಸರ್ಕಾರ ನಿಲ್ಲಿಸಿಬಿಡುತ್ತೆ ಎಂದೇ ಪ್ರತಿಪಕ್ಷಗಳ ನಾಯಕರು ಹೇಳುತ್ತಿದ್ದಾರೆ

ಖಂಡಿತವಾಗ್ಲೂ ಇಲ್ಲ ಯಾಕಂತಂದ್ರೆ ಗ್ಯಾರಂಟಿಗಳನ್ನ ನಾವು ಜನರ ಜೀವನದಲ್ಲಿ ಅನುಕೂಲ ಆಗ್ಲಿಕ್ಕೆ ಕೋವಿಡ್ ನಂತರ ಏನು ಇದು ಪ್ರೈಸ್ ಹೈ ಆಯಿತು ಅಂತ ಹೇಳಿ ನಾವೇನು ಎಲ್ಲ ಕಡೆ ಹೇಳಿದ್ವಿ ಸೊ ಅದಕ್ಕೋಸ್ಕರ ಮಾಡಿದ್ವಿ ಚುನಾವಣೆ ಫಲಿತಾಂಶ ಹೀಗಾಯಿತು ಅಂತ ನಾವು ಹಿಂದೆ ತಗೊಳ್ಳೋದು ಅದು ತಪ್ಪಾಗುತ್ತೆ ಆ ರೀತಿ ಚಿಂತನೆ ಆಗಲಿ ಆ ರೀತಿ ವಿಚಾರವಾಗಲಿ ಯಾರ್ದು ಕೂಡ ಇಲ್ಲ ಆಗಿಲ್ಲ ಅಂತ ಹೇಳ್ತಾರೆ ಬಟ್ ಅದು ಗ್ಯಾರಂಟಿ ನಾವು ಮಾಡಿರ್ತಕ್ಕಂಥದ್ದು ಬಡವರಿಗಾಗಿ ಕಷ್ಟದಲ್ಲಿರ್ತಕ್ಕಂಥವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಆಮೇಲೆ ಪಾರ್ಲಿಮೆಂಟ್ ಚುನಾವಣೆನೇ ಬೇರೆ ಅಸೆಂಬ್ಲಿ ಚುನಾವಣೆ ಬೇರೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ ಯಾವ ಕಾರಣಕ್ಕೂ ಸಲ ನಾವು ಮುಂದುವರಿಸ್ತೀವಿ ಈ ಚುನಾವಣೆ ಚಾಮರಾಜನಗರ ಕ್ಷೇತ್ರದಲ್ಲಿ ನಿರೀಕ್ಷಿತವಾದಂಥ ಫಲಿತಾಂಶಗಳು ಕಾರಣ ಇದು ಕಾಂಗ್ರೆಸ್ಸಿನ ಭದ್ರಕೋಟೆ ಈ ಸಹಜವಾಗಿ ಇಲ್ಲಿಯ ಮತದಾರರು ಕಾಂಗ್ರೆಸ್ನ ಪರವಾಗಿ ಇದ್ದಾರೆ ಅದರ ಜೊತೆಗೆ ನಮ್ಮ ಸರ್ಕಾರದ ಅನೇಕ ಯೋಜನೆಗಳು ಫಲ ಕೊಟ್ಟಿದೆ ನೋಡಿ ಗ್ಯಾರಂಟಿಯಿಂದ ನಮಗೆ ಈ ಬಾರಿ ಎಲೆಕ್ಷನ್ ಮಾಡೋದಕ್ಕೆ ಖಂಡಿತ ಅನುಕೂಲಕರ ವಾತಾವರಣ ಅಂತೂ ಇತ್ತು ಜನಕ್ಕೆ ಗ್ಯಾರಂಟಿಗಳಿಂದ ಅನುಕೂಲ ಆಗಿದೆ ಅನ್ನೋದು ನಮ್ಮ ನಂಬಿಕೆ ರಾಜಕೀಯವಾಗಿ ಇದ್ದೇ ಇರುತ್ತೆ ಅಪ್ಸ್ ಅಂಡ್ ಡೌನ್ಸ್ ಬಿಡಿ ಈ ಎಲ್ಲದರ ಮಧ್ಯೆಯೇ ಹೆಚ್ಚುವರಿ ಡಿಸಿಎಂಗಳ ರಚನೆ ವಿಚಾರವೂ ಇದೀಗ ಮುನ್ನೆಲೆಗೆ ಬಂದಿದೆ ಡಿ ಕೆ ಶಿವಕುಮಾರ್ ತಮ್ಮನ ಸೋಲಿನ ಬಳಿಕ ಅದು ಹೆಚ್ಚೆಚ್ಚು ಚರ್ಚೆ ಆಗ್ತಿದೆ ಲೋಕಸಭೆ ಸಾಧನೆ ಜಾತಿ ವಲಯವಾರು ಡಿಸಿಎಂಗಳ ರಚನೆ ಬಗ್ಗೆ ಅಲ್ಲಲ್ಲಿ ಧ್ವನಿ ಎದ್ದಿದೆ ಆದರೆ ಇದ್ಯಾವುದೂ ಆಗ್ತಿಲ್ಲ ಅನ್ನೋದು ಗೃಹ ಸಚಿವರ ಸಮರ್ಥನೆ ಪಕ್ಷದಲ್ಲಿ ನಮ್ಮ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅದೇ ಅಂತಿಮ ಆಗುತ್ತೆ ಅವರಿಗೆ ಆ ರೀತಿ ಅನಿಸಿದರೆ ಅವರ ತೀರ್ಮಾನ ಮಾಡ್ತಾರೆ ಇಲ್ಲ ನಡೀತಾ ಇದೆ ಸರ್ಕಾರ ಚೆನ್ನಾಗಿ ನಡೀತಾ ಇದೆ ಆಡಳಿತ ಅನ್ನೋದೇನಾದರೂ ಅವರಿಗೆ ಮಾಹಿತಿಗಳಿದ್ದರೆ ಅದನ್ನು ಅವರು ತೀರ್ಮಾನ ಹೋಗೋದಿಲ್ಲ ಇಲ್ಲ ಇಲ್ಲ ಅನ್ನೋವಾಗಲೇ ದಲಿತ ಸಚಿವರ ಡಿನ್ನರ್ ಮೀಟಿಂಗ್ ಆಗುತ್ತೆ ಲಿಂಗಾಯತ ಸಚಿವರು ಸಮಾಲೋಚನೆ ಮಾಡುತ್ತಾರೆ ಒಕ್ಕಲಿಗ ಸಚಿವರು ಒಗ್ಗಟ್ಟು ತೋರುತ್ತಾರೆ ಎಲ್ಲವೂ ಯಾವುದರ ಸೂಚಕ ಅನ್ನೋದಕ್ಕೆ ಉತ್ತರ ಕೈನಾಯಕರೇ ಹೇಳಬೇಕು ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಇಲ್ಲಿ ರಾಜಗೌಡ್ರೆ ಬಹಳ ಮುಖ್ಯವಾಗಿ ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ವಿಷಯಗಳು ಅದರಲ್ಲೂ ಕಾಂಗ್ರೆಸ್ನ ಶಾಸಕರುಗಳು ಎದ್ದಾರಂಥದ್ದು ಒಂದೊಂದಾಗಿ ಇದನ್ನು ಕೈ ಬಿಡುವಂಥದ್ದು ಸೂಕ್ತ ಅನ್ನುವಂಥ ಸಲಹೆಗಳನ್ನು ಕೊಡೋದಕ್ಕೆ ಶುರು ಮಾಡಿದ್ದಾರೆ ಯಾಕಂದರೆ ಶಾಸಕರಿಂದಲೇ ವ್ಯಕ್ತವಾಗಿದ್ದಂತಹ ಹಿಂದಿನ ಅಭಿಪ್ರಾಯಗಳು ನಮಗೆ ಅಭಿವೃದ್ಧಿಗೆ ಹಣ ಸಿಗ್ತಾ ಇಲ್ಲ ಅಂದೇಳಿ ಅದು ಅದಕ್ಕೆ ಪೂರಕವಾಗಿ ಈಗ ಮತ್ತೆ ಮಾತಾಡ್ತಾರೆ ಸಚಿವರುಗಳು ಇಲ್ಲೆಲ್ಲ ಅದನ್ನು ಕಂಟಿನ್ಯೂ ಮಾಡ್ತೀವಿ ಅನ್ನೋಂಥ ಸಮರ್ಥನೆಯನ್ನು ಹೇಳ್ತಾ ಇದ್ದಾರೆ ಇಲ್ಲ ಎಕ್ಸಿಟ್ ಪೋಲ್ಗಳ ಬಗ್ಗೆ ರಮೇಶ್ ಬಾಬು ಅವರು ತುಂಬ ವಿಚಾರವಾಗಿ ಚರ್ಚೆ ಮಾಡಿದ್ರು ನಿಮ್ಮದು ಎಸ್ಪೆಷಲಿ ನಾನು ಬೇರೆ ಚಾನೆಲ್ಗಳ ಬಗ್ಗೆ ಚರ್ಚೆ ಮಾಡಲ್ಲ ಯಾಕೆಂದ್ರೆ ನಾನು ನಿಮ್ಮ ಚಾನೆಲ್ ಕೂತಾಗ ನಿಮ್ಮ ವಿಚಾರ ಎಕ್ಸಿಟ್ ಪೋಲ್ಗಳ ಖಂಡಿತವಾಗ್ಲು ಯಾಕೆಂದ್ರೆ ನಮಗೂ ಅದೇ ರೀತಿ ಅನುಭವ ಆಗಿತ್ತು ಮೂರರಿಂದ ಏಳು ಸೀಟು ನೀವು ಕಾಂಗ್ರೆಸ್ ಕೊಟ್ಟಿದ್ರಿ ಬಿ ಜೆ ಪಿಗೆ ಹದಿನೆಂಟರಿಂದ ಇಪ್ಪತ್ತೆರಡು ಸೀಟ್ ಕೊಟ್ಟಿದ್ರಿ ನಮಗೆ ಒಂದರಿಂದ ಝೀರೋ ಕೊಟ್ಟಿದ್ವಿ ಒಂದರಿಂದ ಮೂರು ಕೊಟ್ಟಿದ್ರಿ ಬೇರೆ ಎಕ್ಸಿಟ್ ಪೋಲ್ಗಳು ಮೇಜರ್ ಎಲ್ಲದಕ್ಕಿಂತ ಬೇರೆ ಎಕ್ಸಿಟ್ ಪೋಲ್ಗಳು ನಮಗೆ ಝೀರೋನೇ ಕೊಟ್ಟಿದ್ದು ಮೋರ್ ದೆನ್ ಒಂದು ಒಂದು ಹದಿನೈದು ಇಪ್ಪತ್ತು ಸಮೀಕ್ಷೆಗಳಲ್ಲಿ ನಮ್ಗೆ ಒಂದೋ ಎರಡೋ ಮೂರೋ ಕೊಟ್ಟಿದ್ದು ಯಾರೇನೇ ಕೊಟ್ಟರು ಜನತಾ ಜನಾರ್ದನ ಏನು ಡಿಸೈಡ್ ಮಾಡಿದಾನೆ ಅದನ್ನು ಅವನು ಮತಪೆಟ್ಟಿಗೆ ಒಳಗೆ ಇಟ್ಟಿದ್ದ ಅದರಂತೆ ರಿಸಲ್ಟ್ ಬಂತು ನಾವು ನಿಂತ ಮೂರು ಕ್ಷೇತ್ರಗಳ ಪೈಕಿ ಎರಡು ಗೆದ್ದು ಅಲ್ಲಿಂದ ಆಚೆಗೆ ಸಾಕಷ್ಟು ಚರ್ಚೆಗಳಾಗಿತ್ತು ಆರು ಜನ ನಾಲ್ಕು ಜನ ಮಿನಿಸ್ಟ್ರುಗಳಿದ್ದಾರೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಯಾವ ರೀತಿ ಗೆಲ್ತಾರೆ ನೋಡೋಣ ಬರ್ಲಿ ತೊಡೆ ತಟ್ಟಣ ಅನ್ನೋ ಮಟ್ಟದವರೆಗೂ ಚರ್ಚೆ ಆಗಿತ್ತು ಅವರವರ ಮಿನಿಸ್ಟ್ರಿಗಳ ಕ್ಷೇತ್ರದಲ್ಲಿ ನಲ್ವತ್ ಸಾವಿರ ಐವತ್ತು ಲೀಡ್ಗಳು ಡಿಫ್ರೆನ್ಸ್ ಆಯ್ತು ಇದಕ್ಕೆ ಕಾರಣ ಏನು ಅಂದ್ರೆ ಸೋತಿದ್ರೆ ಬರ್ತಾ ಇದೆ ಈಗ ಗ್ಯಾರಂಟಿ ಪಾಪ ಇವರು ಗ್ಯಾರಂಟಿ ಕೊಟ್ಟ ಆ ಗ್ಯಾರಂಟಿ ನಂಬಿಕೆ ಮೇಲೆ ಅವರು ಆ ರೀತಿ ಸ್ಟೇಟ್ಮೆಂಟ್ಗಳು ಮಾಡಿದರು ಇವ್ರ ಗ್ಯಾರಂಟಿಗಳು ಜನಕ್ಕೆ ಲಾಭಕ್ಕಿಂತ ಹೆಚ್ಚಾಗಿ ಹೊರೆಯಾಗೋ ರೀತಿ ಕಾಣ್ತಾ ಹೋಗ್ತು ಯಾಕೆಂದರೆ ಇವರು ಎರಡು ಸಾವಿರ ಕೊಟ್ಟರು ಇನ್ನೊಂದು ಕಡೆ ಎಲೆಕ್ಟ್ರಿಕ್ ಬಿಲ್ ಜಾಸ್ತಿ ಮಾಡಿದ್ರು ಅದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿದೆ ಎಲೆಕ್ಟ್ರಿಕ್ ಬಿಲ್ ಜಾಸ್ತಿ ಮಾಡಿದ್ರು ರೆವಿನ್ಯೂ ರಿಜಿಸ್ಟ್ರೇಷನ್ಸ್ ವ್ಯಾಲ್ಯೂಸು ಮೂ ಮೂವತ್ತು ಪರ್ಸೆಂಟ್ ಅಂತೇಳಿ ನೂರೈವತ್ತರಿಂದ ಇನ್ನೂರು ಪರ್ಸೆಂಟ್ ಕಮಸಂದ್ರ ಅನ್ನೋ ಒಂದು ಜಾಗದಲ್ಲಿ ಲಿಟ್ರಲಿ ಇವತ್ತು ಸೈಟ್ ವ್ಯಾಲ್ಯೂನೇ ಆರು ಲಕ್ಷ ಇದೆ ಇವರು ಎಸ್ ಆರ್ ವ್ಯಾಲ್ಯೂ ತಗೊಂಬಂದು ಹದಿನಾಲ್ಕು ಲಕ್ಷಕ್ಕೆ ತೊಗೊಂಡು ಹದಿನೈದು ಲಕ್ಷಕ್ಕೆ ತೊಗೊಂಡೋಗಿ ನಿಂತಿದ್ದಾರೆ ಆ ಥರ ಸಾಕಷ್ಟು ಉದಾಹರಣೆಗಳಿದೆ ಬಡ ಕಾರ್ಮಿಕ ವರ್ಗ ಬದುಕೋಕ್ಕೆ ಕಷ್ಟ ಅನ್ನೋ ರೀತಿ ವಾತಾವರಣ ಸೃಷ್ಟಿಯಾದಾಗ ವೋಟರ್ಸ್ ಇವತ್ತು ನಿಮಗೆ ಲೋವರ್ ಮಿಡ್ಲ್ ಕ್ಲಾಸ್ ಜನ ಆ ವೋಟರ್ಸ್ಗಳ ಮೇಲೆ ಹೊರೆ ಬಿದ್ದಾಗ ಅವ್ರು ಕೊಟ್ಟಂಥ ರಿಸಲ್ಟ್ ನಿಮ್ಮ ಕಣ್ಮುಂದೆ ನಿಂತಿದೆ ಹಾಗಾಗಿ ಇವರು ಕೊಟ್ಟಂಥ ಗ್ಯಾರಂಟಿ ಫೇಲ್ಯೂರ್ ಆಗಿದೆ ಅಂತ ನಾವೇಳ್ತಾ ಇಲ್ಲ ಅವರ ಪಕ್ಷದ ಸಾಕಷ್ಟು ಜನ ಎಮ್ ಎಲ್ ಎಗಳು ಮಿನಿಸ್ಟರ್ಸ್ಗಳು ಹೇಳ್ತಾ ಇದ್ದಾರೆ ನಮ್ಮ ಗ್ಯಾರಂಟಿ ಫೇಲ್ಯೂರ್ ಆಗಿದೆ ದಯವಿಟ್ಟು ಅದ್ರ ಬಗ್ಗೆ ಪರಾಮರ್ಶಿಸಿ ಅಂತೇಳಿ ಅವ್ರ ನಾಯಕರುಗಳಿಗೆ ಹೇಳ್ತಾ ಇದ್ದಾರೆ ಇನ್ನು ಕೆಲವ್ರು ಏನು ಹೇಳ್ತಾ ಇದ್ರಲ್ಲ ಇದನ್ನು ತೆಗಿಯೋ ಮಾತಿಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನು ಕೆಲವ್ರು ತೆಗಿತೀವಿ ಅಂತ ಹೇಳ್ತಾ ಇದ್ದಾರೆ ಓಪನ್ ಆಗಿ ಕ್ಯಾಬಿನೆಟ್ ಸಚಿವರು ಚಲೂರಾಯ್ ಸ್ವಾಮಿ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ ಜನ ಗ್ಯಾರಂಟಿ ಒಪ್ಕೊಂಡಿಲ್ಲ ಅಂತ ಸೊ ಅಂದರೆ ನೀವು ಕೊಟ್ಟಂಥ ಮಾಡಲು ಗ್ಯಾರಂಟಿ ಮಾಡಲನ್ನ ಇಡೀ ದೇಶಕ್ಕೆ ನಾವು ಒಬ್ಬಿಸ್ತೀವಿ ಒಂದು ಲಕ್ಷ ಒಂದು ಮಹಿಳೆಗೆ ಕೊಡ್ತೀವಿ ಸೊ ನೀವು ಕೊಡೋವಂಥ ಗ್ಯಾರಂಟಿಗಳು ಯಾವ ಮಟ್ಟಕ್ಕೆ ಸಕ್ಸಸ್ ಆಗ್ತವೆ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವ ಮಟ್ಟಕ್ಕೆ ಈಗ ತೋರ್ಸೋಕ್ಕೆ ಆನೆ ಆನೆ ವಿಚಾರಕ್ಕೆ ಬಂದರೆ ಕುಚ್ಕಿ ಕಿ ಕುಚ್ಚೀಸ್ ದಿಖಾನೆ ಕೇಳಿ ಕುಚ್ಚೀಸ್ ಖಾನೆ ಕೇಳಿ ಅಂತ ಅಂದರೆ ತೋರ್ಸೋ ಎರಡು ಅಲ್ಲುಗಳಿಂದ ಏನೂ ಪ್ರಯೋಜನ ಇಲ್ಲ ಅಂದರೆ ನೀವು ಕೊಡೋ ಗ್ಯಾರಂಟಿಗಳಿಂದ ಜನಗಳ ಬೆನ್ನ ಮೇಲೆ ಯಾವ ರೀತಿ ಬರೆ ಎಣಿತೀರಿ ಅನ್ನೋದನ್ನು ಜನ ಈ ಒಂದು ವರ್ಷದಲ್ಲಿ ಅರ್ತ್ಕೊಂಡು ಒಂದು ಒಳ್ಳೆ ರಿಸಲ್ಟನ್ನು ಕೊಟ್ಟಿದ್ದಾನೆ ಅಂತ ನಾನು ಹೇಳಿ ಓಕೆಗೂಡ್ರೆ ರಮೇಶ್ ಬಾಬು ಇದು ಗ್ಯಾರಂಟಿಗಿನೇ ಆಗಿರುವಂತಹ ಸೋಲ ಅಂತ ಅಂತೇಳಿ ಈಗ ಜೆ ಡಿ ಬಗ್ಗೆ ಚರ್ಚೆ ಅನವಶ್ಯಕ ಪಾಪ ಅವರು ಆಸನ ಇಪ್ಪತ್ತೆರಡು ವರ್ಷ ಆದಮೇಲೆ ಜನ ಏನಕ್ಕೆ ಅವ್ರು ತಿರಸ್ಕಾರ ಮಾಡಿದ್ರು ಏನೋ ಫಲಿತಾಂಶ ಕೊಟ್ಟವ್ರೆ ಅವ್ರು ಆತ್ಮವಿಮರ್ಶೆ ಮಾಡ್ಕೊಂಬಿಟ್ರೆ ಅವ್ರಿಗೆ ಉತ್ತರ ಸಿಗುತ್ತೆ ಅವ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಹೋಗೋಲ್ಲ ನಾನು ಬಿ ಜೆ ಪಿ ಅವ್ರು ಮಾತಾಡಬೇಕು ಡೋಂಟ್ ಲೈಕ್ ದಿಸ್ ಕೈಂಡ್ ಆಫ್ ಆ್ಯಟಿಟ್ಯೂಡು ಇಲ್ಲಿ ಭಾಳ ಪ್ರಮುಖವಾಗಿ ಮಾತಾಡಕ್ಕೆ ಕೊಟ್ಟಿರ್ತಕ್ಕಂಥದ್ದು ಬಿ ಜೆ ಪಿ ಬಗ್ಗೆ ನನ್ನ ಸ್ನೇಹಿತರಾಗಲೇ ಹೇಳ್ತಾ ಇದ್ರು ನಾಚಿಕೆ ಮತ್ತೊಂದು ಏನಾರು ಹೇಳಿದ್ರು ಮೂರು ಬಿಟ್ಟವರು ಊರು ದೊಡ್ಡವರು ಬಿ ಜೆ ಪಿಯವ್ರಿಗೆ ಕೂಗಾಡ್ಬಿಟ್ರೆ ದೊಡ್ಡ ವಾಯ್ಸಲ್ಲಿ ಮಾತಾಡ್ಬಿಟ್ರೆ ಸುಳ್ಳನ್ನು ಸತ್ಯ ಮಾಡೋಕ್ಕಾಗಲ್ಲ ಗೊತ್ತಿದೆ ಅವರು ಕಿವಿಗೆ ಚೆಂಡು ಮೂಡಿಸೋದು ಅವರು ಶಿವಶಂಕರ್ ಭಾಳ ಚೆನ್ನಾಗಿ ಹೇಳಿದ್ರು ಮುನ್ನೂರಿಪ್ಪತ್ತು ಘೋಷಣೆ ಮಾಡಿದವರು ಇನ್ನೂರ ನಲ್ವತ್ತಕ್ಕೆ ಬಂದರು ಯಾಕೆ ಬಂದರು ಅಂತೇಳಿ ಅವರು ಇದ್ದಿದ್ದೇ ಮುನ್ನೂರ ಎರಡು ಸೀಟು ಅಂದರೆ ಅರವತ್ತೆರಡು ಸೀಟ್ ಕಳ್ಕೊಂಡಿದ್ದಾರೆ ಇವರು ಕಾಂಗ್ರೆಸ್ನವ್ರು ನಾಚಿಕೆ ಬಿಟ್ಟರೆ ಇವ್ರ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟವ್ರೆ ಎಷ್ಟು ಗತಿ ಕೆಟ್ಟಿದ್ರು ಬಿ ಜೆ ಪಿಯವ್ರಂದರೆ ತಾಳಿ ಕೀಳೋಕ್ಕೆ ಕೈ ಹಾಕಿದ್ರು ಪ್ರೈಮ್ ಮಿನಿಸ್ಟ್ರಿ ದೇಶದ ಪ್ರೈಮ್ ಮಿನಿಸ್ಟ್ರು ಓಟ್ಗೋಸ್ಕರ ಹೆಣ್ಮಕ್ಳ ತಾಳಿ ಕೀಳೋ ಅಂಥ ಕೆಲಸಕ್ಕೆ ಮುಂದಾದವರು ಅಂಥ ನೀತಿಗೆಟ್ಟವರು ನಾಚಿಕೆಗೆಟ್ಟವರು ಮಾನಮರ್ಯಾದೆ ಬಿಟ್ಟವರು ಬಿ ಜೆ ಪಿಯವರು ಅವ್ರಿಗೆ ಇವತ್ತು ಇಡೀ ದೇಶ ಜನ ಉತ್ತರವನ್ನು ಕೊಟ್ಟಿದ್ದಾರೆ ತ್ರೀ ಸೆವೆಂಟಿ ಬಿ ಜೆ ಪಿ ಅಲೋನ್ ತ್ರೀ ಸೆವೆಂಟಿ ಯಾರು ತ್ರಿಮೂರ್ತಿಗಳ ಘೋಷಣೆ ಹತ್ತು ವರ್ಷದ ಪ್ರಧಾನಮಂತ್ರಿ ಮೋದಿ ಹತ್ತು ವರ್ಷದಲ್ಲೇ ಮಂತ್ರಿಯಾಗಿ ಯಾರನ್ನ ಜೈಲಿಗೆ ಹಾಕಿಸ್ಬೇಕು ಆಗಿಸ್ತಂಥ ಅಮಿತ್ ಶಾ ಇನ್ನೊಬ್ಬರು ನಟ್ ನಡ್ಡಾ ಭಾಳ ಚೆನ್ನಾಗಿ ಈ ನಾಮ ಹಾಕೋದು ಚೆನ್ನಾಗಿ ಬರುತ್ತೆ ಈ ನಾಮ ಹಾಕ ಕಲೆ ಇಟ್ಕೊಂಡಿರ್ತಕ್ಕಂಥ ಬಿ ಜೆ ಪಿಯವರು ಇಡೀ ದೇಶದಲ್ಲಿ ತಿರಸ್ಕಾರಕ್ಕೊಳಗಾದ್ರೂ ಯಾಕೆ ಮುನ್ನೂರು ಮೂರರಿಂದ ಜನ ನಮ್ಮನ್ನು ಇನ್ನೂರು ನಲವತ್ತು ಕೇಳಿಸಿದ್ರು ಅಂತ ಆತ್ಮವಿಮರ್ಶನೆ ಮಾಡ್ಕೊಂಡಲ್ಲೇ ಕಾಂಗ್ರೆಸ್ ಬಗ್ಗೆ ಮಾತಾಡಕ್ಕೆ ಹೋಗ್ತಾರೆ ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡಕ್ಕೆ ಹೋಗ್ತಾರೆ ಡಿ ಕೆ ಶಿವಕುಮಾರ್ ಬಗ್ಗೆ ಮಾತಾಡಕ್ಕೆ ಹೋಗ್ತಾರೆ ಮೊದಲು ಇವ್ರದ್ದು ನೀವು ನೋಡ್ಕೊಳ್ಳಿ ಇವರು ಏನೋ ಸ್ಥಾನ ಕಳ್ಕೊಂಡ್ರು ಹೇಳಿ ಕಾಂಗ್ರೆಸ್ಸು ಇವತ್ತು ಸದೃಢವಾಗಿ ಬೆಳೀತಾ ಇದೆ ನಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಗಿದೆ ನಾಟ್ ಓನ್ಲಿ ಕರ್ನಾಟಕ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಸಂಖ್ಯೆ ಜಾಸ್ತಿ ಆಗಿದೆ ಇಂಡಿಯಾ ಬ್ಲಾಕ್ ಒಂದು ನಿಮಿಷ ಇಂಡಿಯಾ ಬ್ಲಾಕಲ್ಲಿ ಇವತ್ತು ಎಷ್ಟು ಬಂದಿದೆ ಸ್ಥಾನ ಇವ್ರೇನು ಹೇಳ್ತಿದ್ದಿದ್ದು ಎಲ್ಲೋಯ್ತು ಅವ್ರು ನಾನೂರ ಸಂಖ್ಯೆ ನಾಚೆಕಾಗಲ್ವ ಇವರಿಗೆ ಹತ್ತು ವರ್ಷ ಸರ್ಕಾರ ಮಾಡಿದವರು ನಾನವ್ರು ಕೇಳಿದವರು ಏನಕ್ಕೆ ಹಿಂದೂ ನಲವತ್ತಕ್ಕೆ ಬಂದ್ರು ಅಂತ ಹೇಳೋಕಾಗ ಆಗ ಶಕ್ತಿ ಇಲ್ವೋ ಅವರಿಗೆ ಬಿ ಜೆ ಪಿ ಅವರು ಅವ್ರ ಮನ ಕಳ್ಕಂಡು ಬಿಟ್ಬಿಟ್ಟು ಬೇರೆಯವ್ರ ಬಗ್ಗೆ ಅರೆ ಒಬ್ಬ ಪ್ರಧಾನಮಂತ್ರಿ ನಾಚಿಕೆ ಆಗಬೇಕು ಈ ದೇಶದಲ್ಲಿ ಕೆಲಸ ಏನು ಮಾಡ್ದಿಂಥ ಓಟ್ ಕೇಳಿದ್ರೆ ತಾಳಿ ಕೀಳ್ತಾವ್ರೆ ನೀವು ಓಟ್ ಹಾಕ್ಬೇಡಿ ಅವರಿಗೆ ಸಮುದಾಯ ಮೇಲೆ ಓಟ್ ಹಾಕಿ ಆತಿ ಆದ್ಮೇಲೆ ಓಟ್ ಇದೆಲ್ಲ ಆಯ್ತು ಇದೆಲ್ಲ ಆಗಿ ಇವತ್ತೀಗ ರಿಸಲ್ಟ್ ಬಂದಾಗಿದೆ ರಮೇಶ್ ಬಾಬು ರಿಸಲ್ಟ್ ಬಂದ್ರೆ ಮಾಡ್ತೀನಿ ಅದ್ರ ಬಗ್ಗೆ ಚರ್ಚೆ ಸೀಮಿತ ಆಗ್ಬೇಕಾಯ್ತು ಇಲ್ಲಿ ಕಾಂಗ್ರೆಸ್ ಏನು ಒಂಬತ್ತು ಸ್ಥಾನ ಬಂದಿದೆ ಜಾಸ್ತಿ ಆಗ್ಬಿಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಅದ್ ಬಿಟ್ಬಿಟ್ಟು ನಾಚಿಕೆ ಕೂಗಾಡ್ಬಿಟ್ರೆ ವಾಸ್ತವ ಬದಲಾಗುತ್ತಾ ಅದೇ ನಾಚಿಕೆ ಆಗ್ಬೇಕಾದ್ರೆ ಇವರಿಗೆ ಮುನ್ನೂರ ಎಪ್ಪತ್ತೇಳ್ಬಿಟ್ಟು ಪ್ರಧಾನ ಮಂತ್ರಿ ಓಮ್ ಮಿನಿಸ್ಟರ್ ನಡ್ಡಾ ಯಾವ ಸ್ಥಾನಕ್ ಬನ್ನಿ ನೀವು ಇವತ್ತು ಕರ್ನಾಟಕ ಇಪ್ಪತ್ತೇಳು ಸ್ಥಾನಕ್ಕೆ ಓಕೆ ನಾವು ಗ್ಯಾರಂಟಿ ಏನಾಯಿತು ಗ್ಯಾರಂಟಿ ವಿಚಾರ ನಾವು ಭಾಳ ಸ್ಪಷ್ಟ ಇದ್ದೀವಿ ನಾವು ಐಡಿಯಾಲಜಿ ಇವತ್ತು ಈ ರಾಜ್ಯದಲ್ಲಿ ದೇವರಾಜ ಅವರು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಯಾಗಿ ಉಳುವನಿಗೆ ಭೂಮಿ ಭೂಮಿ ಕೊಟ್ಟರು ಹಂಗಂತೇಳಿ ದೇವರಾಜ್ ಪದ್ಮೆಂಟಾಗಿ ಮುಖ್ಯಮಂತ್ರಿ ಇದ್ರೆ ಹೋಗುತ್ತೆ ಅಧಿಕಾರ ಹೋಗುತ್ತೆ ಅದಲ್ಲ ಕಾಂಗ್ರೆಸ್ ಪಕ್ಷದ ಐಡಿಯಾಲಜಿ ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳು ಸಾಮಾಜಿಕ ನ್ಯಾಯ ಕೊಡುವಂಥದ್ದು ನಮ್ಮ ಬದ್ಧತೆ ಅದು ಓಟ್ಗೋಸ್ಕರ ಮಾಡೋದಲ್ಲ ಅದು ಈ ಇಟ್ ಈಸ್ ದ ಕಮಿಟ್ಮೆಂಟ್ ಆಫ್ ದ ಪಾರ್ಟಿ ನಾವು ಆ ಯೋಜನೆಗಳ್ನ ತಂದಿದ್ದೇವೆ ಇವತ್ತು ಇರುತ್ತೆ ಇರುತ್ತೆ ನಾಡ್ದು ಇರುತ್ತೆ ಬಿ ಜೆ ಪಿಯರು ಬಂದು ತೆಗಿಯೋಕ್ಕಾಗಲ್ಲ ಅದು ಏನು ಕಾಂಗ್ರೆಸ್ ಪಕ್ಷ ಬಂಗಾರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ರೈತರಿಗೆ ಉಚಿತವಾಗಿ ವಿದ್ಯುತ್ತನ್ನು ಕೊಟ್ಟರು ತೆಗೆಯೋಕಾಯ್ತು ಯಾರಿಗಾದ್ರೆ ಬಿಇಂಗ್ ಕಾಂಗ್ರೆಸ್ ಚೀಫ್ ಮಿನಿಸ್ಟರ್ ಅವ್ರು ಕೊಟ್ಟಂಥ ಕಾರ್ಯಕ್ರಮ ದೇವರಾಜ ಹೆಸರು ಕೊಟ್ಟಂಥ ಕಾರ್ಯಕ್ರಮ ತೆಗೆಯೋಕಾಯ್ತಾ ಅದೇ ರೀತಿ ಗ್ಯಾರಂಟಿ ಯೋಜನೆಗಳು ಏನು ಕರ್ನಾಟಕದಲ್ಲಿ ಸಿದ್ದರಾಮಯ್ಯವರ ಡಿ ಕೆ ಶಿವಕುಮಾರ ಸರ್ಕಾರ ಜಾರಿ ಮಾಡಿದೆ ಇದನ್ನೂ ತೆಗಿಯಕ್ಕಾಗಲ್ಲ ಇಂಗ್ ಇನ್ಕ್ಲೂಡಿಂಗ್ ಬಿ ಜೆ ಪಿ ಓಕೆ ಇಟ್ ಈಸ್ ದ ಫ್ಯಾಕ್ಟ್ ಅವರೇ ಯಾವ ಸ್ವರೂಪದಲ್ಲಿ ನಿಮ್ಮ ಸೋಲನ್ನು ಬಿಟ್ಟು ನೀವು ಕಾಂಗ್ರೆಸ್ನವರ ಸೋಲ ಬಗ್ಗೆ ಮಾತ್ರ ಸಂಭ್ರಮಿಸ್ತಾ ಇದ್ದೀರಿ ಆದರೆ ಬಿ ಜೆ ಪಿಯು ಕೂಡ ಕರ್ನಾಟಕದಲ್ಲಿನೇ ಬರೋಬ್ಬರಿಯಾಗಿ ಎಂಟು ಸೀಟ್ಗಳನ್ನು ಕಳ್ಕೊಂಡಿದಿರಿ ನೀವು ಕೂಡ ಅಂತ ಅಲ್ಲ ಅದೇ ಒಂಬತ್ತು ಗೆದ್ದಿದಾರೆ ನೀವು ಕಳ್ಕೊಂಡಿದ್ರಿ ಇವತ್ತೆ ಅದನ್ನೇ ಇದ್ರು ಮೋದಿ ಮುನ್ನೂರ ಹೇಳಿದ್ರು ಇನ್ನೂರ ನಲ್ವತ್ತು ಬಂತು ಮೋದಿ ನಾನ್ನೂರು ಹೇಳಿದ್ರು ಅಂತೇಳಿ ಮೋದಿ ನಾನ್ನೂರು ಹೇಳಿದ್ರು ಹೌದು ಗೆಲ್ಲಕ್ಕೆ ಹೋಗ್ತಕ್ಕಂಥ ಪಕ್ಷ ಎಲ್ಲವೂ ಗೆದ್ದೇ ಗೆಲ್ತೀವಿ ಅಂತ ಆತ್ಮವಿಶ್ವಾಸದಿಂದ ಹೋಗುತ್ತೆ ನಿಮ್ಮ ರಾಹುಲ್ ಗಾಂಧಿ ಏನು ಹೇಳಿದ್ರು ಮೋದಿಗೆ ನೂರೈವತ್ತು ಬರಲ್ಲ ನಾಚಿಕೆ ಆಗುತ್ತಾ ಇಂಡಿಗೆ ಇನ್ನೂರ ತೊಂಬತ್ತೈದು ಬರುತ್ತೆ ಅದು ಹಾಡ್ ಬೇರೆ ಹೇಳಿದ್ರು ಆ ಸಾಂಗ್ ಪ್ರಕಾರ ಟೂ ನೈಂಟಿ ಫೈವ್ ಎಲ್ಲೋ ಇತ್ತು ಟೂ ನೈಂಟಿ ಫೈವ್ ಅಲ್ಲ ರೀ ತೊಂಬತ್ತು ಎಪ್ಪತ್ತು ವರ್ಷದಿಂದ ದೇಶ ಆಗಿರೋ ಪಕ್ಷ ತೊಂಬತ್ತೊಂಬತ್ತು ನೂರು ಸೀಟ್ ಗೆಲ್ಲಕ್ಕೆ ಯೋಗ್ಯತೆ ಇಲ್ಲ ಸಂಭ್ರಮ ಪಡೋದು ಬೇರೆಯವ್ರ ಮೇಲೆ ಮಾತಾಡೋದು ಅದಾದ ಮೇಲೆ ಮೋದಿಯವರು ಅದು ತಾಳಿಗಳಿಗೆ ಕೈ ಹಾಕಿದ್ದು ತಾಳಿ ಕೈ ಹಾಕಿದ್ದು ಕಾಂಗ್ರೆಸ್ ಅವರು ಎಕ್ಸ್ರೇ ಮಾಡ್ತೀರಂತೆ ರೀ ಎಕ್ಸ್ರೇ ಮಾಡ್ತೀರಾ ನೀವು ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಹಾಕ್ತಿರಂತೆ ನಿಮಗೆ ತಾಕತ್ತಿದ್ರೆ ಎಕ್ಸ್ರೇ ಮಾಡೋದಕ್ಕೆ ಕರ್ನಾಟಕದ ಸರ್ಕಾರ ಇದಿಲ್ಲ ಮಾಡಿ ಹಾಗಾದ್ರೆ ಬನ್ನಿ ನಮ್ಮ ಮನೆಗೆ ಮಾಡಿದ್ದೆ ಎಕ್ಸ್ರೇನ ಮಾಡಿಬಿಟ್ಟು ಯಾರಿಗಾಗ್ತೀರಾ ನೀವು ತಾಳಿ ಇದು ಇದನ್ನು ನಾವು ತಾಳಿ ಮೋದಿ ಮೋದಿಯವರು ಎಲ್ಲರ ತಾಳಿಗೆ ಕೈ ಹಾಕಿದ್ದು ಇದೇ ಕಾಂಗ್ರೆಸ್ ಪಕ್ಷ ಏನೇನು ಎಷ್ಟು ಮಾಡ್ತಾರೆ ಇವರು ಇದಾದ ಮೇಲೆ ನೋಡಿ ಕ್ರೆಡಿಬಿಲಿಟಿ ಅಂತಕ್ಕಂಥದ್ದು ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಇವತ್ತು ಯಾಕೆ ಜನ ತಿರಸ್ಕಾರ ಮಾಡೋದು ಅಂತ ಹೇಳಿದ್ರೆ ಇವತ್ತು ಹೆಂಗೆ ಚಲೋ ಇವರು ಮಿನಿಸ್ಟರ್ಗಳು ಬಾಯಲ್ಲಿ ಬರ್ತದೆ ಗ್ಯಾರಂಟಿ ಕಿತ್ತಾಕ್ತೀವಿ ಅಂತೇಳಿ ಇದೇ ರಾಹುಲ್ ಗಾಂಧಿ ಅವರು ಕಳೆದ ಬಾರಿ ವರ್ಷಕ್ಕೆ ಎಪ್ಪತ್ತೆರಡು ಸಾವಿರ ರೂಪಾಯಿ ಆಗ್ತೀನಿ ಅಂತ ಹೇಳಿದ್ರು ಮೋದಿಯವರು ವರ್ಷಕ್ಕೆ ಆರು ಸಾವಿರ ರೂಪಾಯಿ ಆಗ್ತೀನಿ ಅಂದರು ರೈತರಿಗೆ ಅದು ಜನ ಆರು ಸಾವಿರಕ್ಕೆ ಹಾಕ್ತೀನಿ ನಂಬುದ್ರು ಬಿಟ್ರೆ ಎಪ್ಪತ್ತೆರಡು ಸಾವಿರ ಆಗ್ತೀರಿ ಅಂದ್ರೆ ನಂಬಲಿಲ್ಲ ರಾಹುಲ್ ಗಾಂಧಿನ ಯಾಕೆ ಅಂತೇಳಿ ಕ್ರೆಡಿಬಿಲಿಟಿ ಫ್ಯಾಕ್ಟರ್ ನೀವು ಹೇಳ್ದಂಗೆ ಮಾಡಲ್ಲ ಅಂತೇಳಿ ನಿಮಗೆ ಕ್ರೆಡಿಬಿಲಿಟಿ ಇದ್ರೆ ನಿಮ್ಮ ಸರ್ಕಾರ ರಾಜಸ್ಥಾನದಲ್ಲಿತ್ತು ಮಧ್ಯಪ್ರದೇಶದಲ್ಲಿತ್ತು ಹಾಕ್ಬೇಕಾಗಿತ್ತಲ್ಲಿ ಈ ವರ್ಷದಲ್ಲಿ ಕೊಟ್ಟಿರುವ ಪ್ರಣಾಳಿಕೆಯನ್ನು ರಾಜ್ಯಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ ಈಗ ಯಾವ ರೀತಿಯಿಂದ ರಾಜಕೀಯ ಚರ್ಚೆ ಇದು ಒಂದು ಲಕ್ಷ ರೂಪಾಯಿ ಅಂತ ಅಂತೇಳಿ ಬಜೆಟ್ ಗೊತ್ತಾ ನಿಮಗೆ ಇಡೀ ದೇಶದ ಬಜೆಟ್ ನಲವತ್ತೇಳು ಲಕ್ಷ ಕೋಟಿ ರೂಪಾಯಿ ನಿಮ್ಗೆ ಎಷ್ಟು ಮಾಡ್ತಿದ್ರಿ ನೀವು ಹಾಗಾದ್ರೆ ಹೆಚ್ಚು ಕಡಿಮೆ ಮಾತಾಡಿದ್ರೆ ಎರಡು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು ತಾತಮಾನ ಗಂಟೆ ಓಕೆ 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 ಆದ್ರೆ ಶಿವಶಕರ್ ಅವರೇ ಯಾವ ಸ್ವರೂಪದಲ್ಲಿ ಗ್ಯಾರಂಟಿ ಕೆಲಸ ಮಾಡಿದೆ ಕೆಲ ಕೆಲಸ ಮಾಡಿಲ್ಲ ಅನ್ನೋಂಥ ಬಗ್ಗೆ ಏನೋ ಚರ್ಚೆಗಳಿದಾವಲ್ಲ ಈ ಈ ಶಾಸಕರಿಗೆ ಕೆಲವು ಶಾಸಕರಿಗೆ ಗ್ಯಾರಂಟಿ ಬೇಡವಾಗಿದೆ ಅಂತ ಅವರು ಹೇಳ್ತಾ ಇದಾರೆ ಇದು ಬೇಡ ಅದನ್ನು ಹಂತವಾಗಿ ನಿಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ ಶಾಸಕರು ಶಾಸಕರೇ ಹೇಳ್ತಾರೆ ಮಂತ್ರಿಗಳು ಹೇಳ್ತಾರೆ ಯಾಕಂದರೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಅದಕ್ಕೆ ಕಟ್ಟಬಿದ್ದು ಬಹುಶಃ ಹಲವು ಮಂತ್ರಿಗಳು ಅದನ್ನು ಸಮರ್ಥನೆ ಮಾಡ್ಕೊಳ್ತಾ ಇರ್ಬೋದು ಹಾಗಾದ್ರೆ ಯಾವ ಕಾರಣಕ್ಕೆ ಇಂಥದ್ದೊಂದು ಅಪಸ್ವರ ಬೇಕು ಹರಿಪ್ರಸಾದ್ ನನ್ನ ಪ್ರಕಾರ ನವರು ಒಂದು ತಪ್ಪು ಮಾಡಿದ್ರು ಅಂತ ಕಾಣ್ತು ಒಂದು ತಪ್ಪಾಭಿಪ್ರಾಯದಲ್ಲಿ ಅವರು ಇದ್ದಾರೆ ಏನು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಸೆಂಬ್ಲಿ ಎಲೆಕ್ಷನ್ಸ್ ಅಲ್ಲಿ ಗೆಲುವಿಗೆ ಕಾರಣ ಕೇವಲ ಗ್ಯಾರಂಟಿ ಅಂತ ತಿಳ್ಕೊಂಡ್ರೆ ತಿಳ್ಕೊಂಡಿದ್ದಿದ್ರೆ ಅವ್ರು ಮಾಡದಂತ ತಪ್ಪು ಈಗಲೂ ತಿಳ್ಕೊಂಡಿದ್ರೆ ಅವ್ರು ಮುಂದೆ ಮಾಡಬಹುದಾದಂತ ತಪ್ಪಾಗುತ್ತೆ ಆ ಗ್ಯಾರಂಟಿ ವಿಸ್ಮೃತಿನಲ್ಲಿ ಅವ್ರು ಸಿಕ್ಕಾಕೊಂಡಂಗೆ ನನಗ್ ಕಾಣಿಸ್ತು ಯಾಕೆ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಇದು ಅವರ ಕಾಂಗ್ರೆಸ್ನ ಗೆಲುವಿಗೆ ಮಲ್ಟಿಪಲ್ ರೀಸನ್ಸ್ ಇದೆ ಬಹಳ ಮುಖ್ಯವಾದಂತ ಕಾಂಗ್ರೆಸ್ ಕಾಂಗ್ರೆಸ್ನ ಬಲಕ್ಕಿಂತ ಬಿಜೆಪಿ ಗವರ್ನಮೆಂಟ್ ಏನಿತ್ತು ಬೊಮ್ಮಾಯಿ ನೇತೃತ್ವದ ಗವರ್ನಮೆಂಟ್ ಅದು ಆ ಮಿಸ್ರೋಲು ಅದರ ಭ್ರಷ್ಟಾಚಾರದ ಆರೋಪಗಳು ಎರಡನೇದಾಗಿ ಬಿಜೆಪಿಯ ಒಂದು ನಿಟ್ಟಿನಲ್ಲಿ ಮಿಸ್ಟೆಪ್ ಪೊಲಿಟಿಕಲ್ ಮಿಸ್ಟೆಪ್ ಅಂದ್ರೆ ಯಡಿಯೂರಪ್ಪ ಅವ್ರನ್ನ ತೆಗೆದು ಪಕ್ಕಕ್ಕೆ ಹಾಕಿದ್ರು ಲಿಂಗಾಯತರನ್ನ ಸ್ನಬ್ ಮಾಡಿದ್ರು ಅನ್ನುವಂಥದ್ದು ಆಮೇಲೆ ಒಕ್ಕಲಿಗ ಇದು ಹಾರ್ಟ್ ಬೆಲ್ಟ್ ಅಲ್ಲಿ ಇನ್ಲೋಡ್ ಮಾಡಕ್ ಆಗದೆ ಇರುವಂತದ್ದು ಇವೆಲ್ಲವೂ ಕಾರಣ ಆಗಿ ಬಿಜೆಪಿ ದುರ್ಬಲವಾಗಿತ್ತು ಜನಗಳಿಗೆ ಒಂದು ಬಿಜೆಪಿ ಬೇಡ ಯಾವ್ದಾದ್ರು ಆಲ್ಟರ್ನೇಟಿವ್ ಬೇಕು ಅಂದಾಗ ಕಾಂಗ್ರೆಸ್ ಗೆಲ್ಲುವ ಅಥವಾ ಸರ್ಕಾರ ರಚನೆ ಮಾಡುವಂತ ಒಂದು ಸೂಚನೆ ಅಥವಾ ಪೊಟೆನ್ಶಿಯಲ್ ಇದೆ ಅನಿಸಿ ಜನ ಆ ಕಡೆ ವಾಲಿದ್ರು ಅವಾಗ ಇವರ ಪೇ ಸಿಎಂ ಇವರ ಫಾರ್ಟಿ ಪರ್ಸೆಂಟ್ ಅದೆಲ್ಲವೂ ಜೊತೆ ಸೇರಿದ ಹಾಗೆ ಗ್ಯಾರಂಟಿನು ಬಂತು ಆದ್ರೆ ಗ್ಯಾರಂಟಿ ಒಂದೇ ಅಲ್ಲ ಗ್ಯಾರಂಟಿ ವಾಸೆ ಟ್ರಂಪ್ ಕಾರ್ಡ್ ನಾನು ಹೇಳದ ಹಾಗೆ ಹೌದು ಆದ್ರೆ ಆ ಟ್ರಂಪ್ ಕಾರ್ಡ್ ಅನ್ನು ಓವರ್ ಯೂಸ್ ಮಾಡಿದ್ರು ಅಂತ ಕಾಣುತ್ತೆ ಈಗ ನಿಮ್ಗೆ ಕ್ರೆಡಿಟ್ ಕಾರ್ಡ್ ಸಿಗತ್ತೆ ಆ ಕ್ರೆಡಿಟ್ ಕಾರ್ಡ್ ಗೆ ಒಂದು ಲಿಮಿಟ್ ಇರುತ್ತೆ ಆ ಕ್ರೆಡಿಟ್ ಲಿಮಿಟ್ ಅನ್ನ ಮೀರಿ ನೀವು ಕಾರ್ಡ್ ಅನ್ನ ಉಪಯೋಗಿಸಿದ್ರೆ ನೀವು ಏನಾಗುತ್ತೆ ನಿಮ್ಗೆ ನೀವು ಒಂದ್ ರೀತಿ ಬ್ಯಾಂಕ್ ಕರಪ್ ಆಗ್ತೀರಾ ಕಾಂಗ್ರೆಸ್ ಆ ಪರಿಸ್ಥಿತಿಯನ್ನು ತಲುಪಿದೆ ಏನಂತಂದ್ರೆ ಗ್ಯಾರಂಟಿ ಗ್ಯಾರಂಟಿ ಅನ್ನುವ ಟ್ರಂಪ್ ಕಾರ್ಡ್ ನ ಓವರ್ ಯೂಸ್ ಮಾಡಿದ್ರು ಈಗ ಈ ಗ್ಯಾರಂಟಿ ಅನ್ನೋದು ಒಂದ್ ರೀತಿಯಲ್ಲಿ ಬಹಳ ಉತ್ತಮವಾದಂತಹ ಆಶಯ ಎಂದ್ರೆ ಯೂನಿವರ್ಸಲ್ ಬೇಸಿಕ್ ಸ್ಕೀಮ್ ಅನ್ನುವಂತ ಒಂದು ಎಕನಾಮಿಕ್ ಪ್ರಿನ್ಸಿಪಲ್ ಇಂದ ಬಂದಿರುವಂತದ್ದು ಆದ್ರೆ ಈಗ ಈಗ ಓವರ್ ಯೂಸ್ ಮಾಡಿದರೆ ಏನೇ ಆದ್ರೂ ಕೂಡ ಶಿವಶಂಕರ್ ಅವರು ಈ ಹಂತದಲ್ಲಿ ನಿಲ್ಸೋದಕ್ಕೆ ಸಾಧ್ಯ ಆಗುತ್ತಾ ಕಾಂಗ್ರೆಸ್ಗೆ ಇದನ್ನ ನಿಲ್ಸಿದ್ರೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಏನಿಲ್ಲ ಒಂದೇನಂತಂದ್ರೆ ಜನಗಳು ಏನಾದ್ರು ಜನಗಳ ಭಯದಿಂದ ನಿಲ್ಲಿಸಬಹುದೇ ಹೊರತು ಅದಾದ್ರೆ ಅನ್ಕೊಳ್ತಾರೆ ನಮ್ಮ ಪಾಪ್ಯುಲರಿಟಿ ಕಮ್ಮಿ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ನಿಲ್ಲಿಸದೇ ಇರಬಹುದೇ ಹೊರತು ನಿಲ್ಲಿಸಲ್ಲ ಅನ್ನುವಂಥದ್ದು ಕಾನ್ಸ್ಟಿಟ್ಯೂಷನಲ್ ಅಪ್ಲಿಕೇಶನ್ ಏನಿಲ್ಲ ನಿಜ ಶಿಕ್ಷಕರ ಸಮಯದ ಇದೆ ಕ್ಷಮಿಸಿ ಅದಕ್ಕಾಗಿ ಕಡಿದಾಗಿ ರಾಜಗೌಡ್ರಿ ಇಲ್ಲ ಇದು ನಮ್ಮ ಕಾಂಗ್ರೆಸ್ ವಕ್ತಾರರು ಹೇಳಿದ್ರು ಅವ್ರ ವಿಚಾರ ಮಾತಾಡೋಂಗಿಲ್ಲ ಅಂತ ನಾವೇನು ಅವ್ರ ವಿಚಾರ ಮಾತಾಡ್ತಾ ಇಲ್ಲ ಅವರು ಮಿನಿಸ್ಟ್ರ್ಗಳೇ ಮಾತಾರೆ ಎಲೆಕ್ಷನ್ಗೆ ಮುಂಚೆನೂ ಮಾತಾಡಿ ಮಾತಾಡಿ ಇವತ್ತು ಟ್ರೋಲ್ ಹಾಕ್ತಾರ ಅವರೇ ನಾವೇನು ಮಾತಾಡ ನಮಗೂ ಅವ್ರ ಬಗ್ಗೆ ಮಾತಾಡೋ ಇಂಟ್ರೆಸ್ಟ್ ಇಲ್ಲ ಯಾಕೆಂದರೆ ನಮ್ಮದೇನು ಅನ್ನೋದನ್ನ ಜನ ಅಲೆ ತೋರಿಸ್ಕೊಟ್ಟಿದ್ದಾರೆ ನಾವಿದ್ದಾಗ ಅವ್ರ ಜೊತೆ ಅವ್ರಿಗೆ ಹೆಂಗಿತ್ತು ಅವರಿದ್ದಾಗ ಹೆಂಗಿತ್ತು ಒಂದೇ ಒಂದು ಸೀಟಿಗೆ ಗೆಲ್ಲೋಕಾಗದಿರೋಂಥ ಪರಿಸ್ಥಿತಿಲ್ಲಿದ್ದಂಥವ್ರನ್ನ ಒಂದು ಸೀಟ್ ಗೆಲ್ಲಂಗೆ ಮಾಡಿದ್ದು ಜೆ ಡಿ ಎಸ್ ಅನ್ನೋದನ್ನ ಅವ್ರ ಮನಸ್ಸಿನಲ್ಲಿ ಇಟ್ಕೊಳ್ಳಿ ಅಲ್ಲಿಂದ ಯಾವ ಮಟ್ಟಕ್ಕೆ ಬಂತು ಅವ್ರ ಡಿ ಸಿ ಎಮ್ಮು ಈ ಸಿ ಎಮು ಎಲ್ಲ ನಿಂತರು ಪಾಪ ಯಾವ ಮಟ್ಟಕ್ಕೆ ಲೀಡಲ್ಲಿ ಸೋತ್ರ ಎರಡು ಲಕ್ಷದ ಎಂಬತ್ತು ನಾಲ್ಕು ಸಾವಿರ ಓಟು ಡಿಫ್ರೆನ್ಸ್ ಅಂದರೆ ಯೋಚನೆ ಮಾಡಲಿ ಇನ್ನು ಮಂಡ್ಯ ಹೋದರೆ ಯಾವ ಮಟ್ಟದ ಡಿಫ್ರೆನ್ಸ್ ಇತ್ತು ಎರಡು ಅರವತ್ತು ಎರಡು ಎಂಬತ್ತು ಅದನ್ನು ಅವ್ರು ಯೋಚನೆ ಮಾಡಿಕೊಡ್ತೀವಿ ಇನ್ನೊಬ್ರ ಬಗ್ಗೆ ಮಾತಾಡ್ಲಿಕ್ಕೆ ನಾವು ಓಕೆ ರವೀಶ್ ಈಗ ಈ ಸಾಲದ ಬಜೆಟ್ಟು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಈ ಗ್ಯಾರಂಟಿ ಸ್ಕೀಮ್ ಸ್ಕೀಮ್ಗಳಿಗೆ ಏನು ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಬೇಕು ಅದನ್ನ ಈಗಾಗಲೇ ಅಲೋಕೇಶನ್ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಾವಿಷನ್ ಮಾಡಿ ಇಟ್ಟಿದ್ದಾರೆ ಆ ಸ್ಕೀಮ್ಸ್ ನಿಲ್ಲೋ ಪ್ರಶ್ನೆ ಇಲ್ಲ ಇಟ್ ವಿಲ್ ಬಿ ಕಂಟಿನ್ಯೂಡ್ ಓಕೆ ಮೆಸೇಜ್ಕರ್ ಕ್ವಿಕ್ ನೋಡಿ ಐವತ್ತೆರಡು ಸಾವಿರ ಕೋಟಿ ಬಜೆಟ್ ಅಲ್ಲಿ ಅಲೋಕೇಟ್ ಮಾಡ್ತೀನಿ ಅಂತ ಹೇಳ್ತಾರೆ ಕಳೆದ ಬಾರಿ ಹನ್ನೊಂದುವರೆ ಸಾವಿರ ಕೋಟಿ ಎಸ್ ಸಿ ಎಸ್ ದುಡ್ಡು ತಿಂದಿದ್ರು ಈ ಸರಿ ಹದಿನಾಲ್ಕುವರೆ ಸಾವಿರ ಕೋಟಿ ಎಕ್ಸ್ಟ್ರಾ ಮಾಡಿದ್ದಾರೆ ನಿಮ್ಮ ಅಲೋಕೇಶನ್ ಮಾಡಿದ್ರೆ ಎಸ್ ಸಿ ಎಸ್ ಟಿಗಳು ದುಡ್ಡು ಹಾಕಿ ಮುಟ್ಟತಿದ್ದೀರಾ ನೀವು ಸಾಲ ಬೆಳೆ ಜಾಸ್ತಿ ಮಾಡ್ತಾರೆ ಓಕೆ 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 ಧನ್ಯವಾದ ತಮಗೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆತ ವ್ಯವನ್ನ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ ಇದು ಇವತ್ತಿನ ಅಖಾಡ ನಾಳೆ ದೊಡ್ಡ ಸಬ್ಜೆಕ್ಟ್ ಮೂಲಕಗಳಿಗೆ ಹಾಜರಾಗ್ತೀನಿ ನಮಸ್ಕಾರ